ಕರೆಂಟ್ ಅಫೇರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರೀಶ್ ಮುಲ್ಕಿ ಎಸ್ ಇವತ್ತು ಕರೆಂಟ್ ಅಫೇರಲ್ಲಿ ನಾವು ಮಾತಾಡಲಿಕ್ಕೆ ಬಯಸುವಂಥ ವಿಚಾರ ಏನಂದರೆ ವಲಸೆ ರಾಜಕೀಯ ಅನ್ನುವಂಥರ ಬಗ್ಗೆ ಎಸ್ ಇದರ ಬಗ್ಗೆ ಮಾತಾಡಬೇಕು ಈಗಾಗಲೇ ನೀವು ನೋಡಿರ್ಬೋದು ಇವತ್ತು ಬಹಳಷ್ಟು ಪತ್ರಿಕೆಗಳಲ್ಲಿ ಆಗಿರ್ಬೋದು ಅಥವಾ ವೆಬ್ಸೈಟ್ಗಳಲ್ಲಿ ಈಗಾಗಲೇ ನೀವೊಂದು ಸುದ್ದಿಯನ್ನು ನೋಡಿರ್ಬೋದು ಹರಿಕೃಷ್ಣ ಬಂಟ್ವಾಳ್ ಅವರು ಬಿ ಜೆ ಪಿಗೆ ಸೇರ್ತಾರೆ ಅನ್ನುವಂಥದ್ದು ಬಹಳಷ್ಟು ಗುಮಾನಿ ಇದೆ ಮತ್ತು ಅದು ನಿಜನ ಅನ್ನುವಂಥದ್ದು ಇನ್ನೂ ಕನ್ಫರ್ಮ್ ಆಗಿಲ್ಲ ಆದರೆ ಈಗಾಗಲೇ ನೀವು ನೋಡಿರ್ಬೋದು ರಾಜ್ಯದಲ್ಲೂ ಬಹಳಷ್ಟು ರಾಜ್ಯದ ನಾಯಕರು ವಲಸೆ ಹೋಗಿರುವಂಥದ್ದು ಇದಕ್ಕೆಲ್ಲ ಏನು ಕಾರಣ ಅಥವಾ ಕಾಂಗ್ರೆಸ್ನಲ್ಲಿ ಏನಾದರೂ ನ್ಯೂನತೆ ಇದೆಯಾ ಬಿ ಜೆ ಪಿಯಲ್ಲಿ ಯಾವ ನ್ಯೂನತೆ ಇದೆ ಜೆ ಡಿ ಎಸ್ನಲ್ಲಿ ನಲ್ಲಿ ಏನಿದೆ ಅನ್ನುವಂಥದ್ರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಮಾತಾಡಬೇಕು ಎಸ್ ನಮ್ಮ ಜೊತೆ ಕಾಂಗ್ರೆಸ್ ಮುಖಂಡರಾದಂಥ ಎಂ ಎ ಗಫೂರ್ ಅವರು ನಮ್ಮ ಜ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಈಗಾಗಲೇ ನಾವು ನೋಡ್ತಾ ಇರಬಹುದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿಯೆಲ್ಲ ಒಂದು ಕಾರ್ಯಕರ್ತರ ವಲಸೆ ಹೋಗುವಂಥದ್ದು ಅದರ ಬೆನ್ನಲ್ಲೇ ನಾಯಕರುಗಳು ವಲಸೆ ಹೋಗುವಂಥದ್ದು ರಾಜ್ಯದ ಮುಖಂಡರುಗಳು ವಲಸೆ ಹೋಗುವಂಥದ್ದು ಇದಕ್ಕೆಲ್ಲ ಏನು ಕಾರಣ ಅನ್ನುವಂಥದ್ದು ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾಗಿದೆ ಇದು ಇದೀಗಿನ ರಾಜಕೀಯದ ಬೆಳವಣಿಗೆ ಯಾವ ರೀತಿ ವಲಸೆ ಹೋಗುವಂಥದ್ದು ಇನ್ನು ಚುನಾವಣೆ ಪೂರ್ವವಾಗಿ ಸಿದ್ಧತೆಗಳನ್ನು ನಡೀತಾ ಇರ್ತವೆ ಪ್ರತಿ ರಾಷ್ಟ್ರೀಯ ಪಕ್ಷಗಳು ಆ ಕಾರ್ಯಕರ್ತರನ್ನು ಒಟ್ಟಿಗೆ ಮಾಡೋದು ಅಥವಾ ನಾಯಕರನ್ನು ಒಂದು ಎಡೆ ಸೇರಿಸುವಂತ ಕೆಲಸಗಳನ್ನು ಮಾಡ್ತಾರೆ ಅಥವಾ ಸೆಳೆಯುವಂತ ಕೆಲಸಗಳನ್ನು ಮಾಡ್ತಾರೆ ಅದರಲ್ಲಿ ಈ ಬಾರಿ ಕಾಂಗ್ರೆಸ್ನಿಂದ ಬಹಳಷ್ಟು ಜನರು ಬಿಜೆಪಿಗೆ ಓಲೈಸಿರುವಂಥದ್ದು ಅಥವಾ ಅವರು ಅವರ ತಕ್ಕಿಗೆ ಬಿದ್ದಿರುವಂಥದ್ದು ಅದರ ನಂತರ ಜೆ ಡಿ ಸಿಗೂ ಅಷ್ಟೇ ಒಂದು ಪ್ರಬಲವನ್ನ ಪ್ರಬಲ ಬಲವನ್ನು ಪಡ್ಕೊಳ್ಳುವಂಥ ವ್ಯವಸ್ಥೆಗಳು ಆಗ್ತಾ ಇದೆ ಒಂದು ಕಡೆಯಲ್ಲಿ ಇದೆಲ್ಲ ಈ ಬಾರಿ ಚುನಾವಣೆಗೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ನೀಡುತ್ತೆ ಅಥವಾ ಕಾಂಗ್ರೆಸ್ ಇದಕ್ಕೆ ಯಾವ ರೀತಿಯ ಒಂದು ಪೂರ್ವಯೋಜಿತ ಪ್ಲಾನ್ ಗಳನ್ನು ಮಾಡಿದೆ ಅನ್ನೋದ್ರ ಬಗ್ಗೆ ಮಾತಾಡ್ಬೇಕು ಎಸ್ ಗಫೂರ್ ಅವರೇ ನಾವು ಈಗಾಗಲೇ ನೀವು ನೋಡಿದ್ವಿ ಇವತ್ತಿನ ಮಾಧ್ಯಮದ ಒಂದು ಪ್ರಕಟಣೆಯಲ್ಲಿ ಅಥವಾ ಪತ್ರಿಕಾ ಮಾಧ್ಯಮದಲ್ಲೂ ನಾವು ನೋಡಿರ್ಬೋದು ಅಹ್ ಹರಿಕೃಷ್ಣ ಬಂಟ್ವಾಳ್ ಅವರು ಕಾಂಗ್ರೆಸ್ ಇಂದ ಬಿಜೆಪಿಗೆ ಒಂದು ವಲಸೆ ಹೋಗ್ತಾರೆ ಅನ್ನುವಂಥದ್ದು ಒಂದಷ್ಟು ಸುದ್ದಿಗಳಿದೆ ಇದು ನಿಜನ ಅನ್ನುವಂಥದ್ದು ಪ್ರಶ್ನೆ ಇವತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಸಮಿತಿ ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಸಂಘಟನಾತ್ಮಕವಾಗಿ ಬಹಳಷ್ಟು ಕಾರ್ಯಕ್ರಮಗಳನ್ನು ರಾಜ್ಯದಲ್ಲಿ ಹಮ್ಮಿಕೊಂಡಿದೆ ಈಗಾಗಲೇ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ವರಿಷ್ಠ ನೇತಾರರಾಗಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧಿಯವರು ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ರಾಜ್ಯದ ಹಿರಿಯ ನಾಯಕರುಗಳ ಜೊತೆ ಚರ್ಚೆ ಮಾಡಿ ಕಾಂಗ್ರೆಸ್ಸಿನ ವಿವಿಧ ಹಂತದಲ್ಲಿ ಕಾರ್ಯಕ್ರಮಗಳು ನಡೆಯಬೇಕು ಈಗಾಗಲೇ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಶ್ರೀಯುತ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಾಲ್ಕು ವರ್ಷಗಳನ್ನು ಪೂರೈಸಿದೆ ಐದನೇ ವರ್ಷಕ್ಕೆ ಕಾಲಾರ್ಪಣೆ ಪಾದಾರ್ಪಣೆಯನ್ನು ಮಾಡಿದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಏನೆಲ್ಲ ಚುನಾವಣಾ ಪ್ರಣಾಳಿಕೆಗಳಲ್ಲಿ ತಮ್ಮ ಕಾರ್ಯಕ್ರಮಗಳನ್ನು ಕೊಟ್ಟಿತ್ತು ಆ ಕಾರ್ಯಕ್ರಮದ ನೂರರಲ್ಲಿ ತೊಂಬತ್ತ ಐದು ಭಾಗವನ್ನು ಕೂಡ ಈಗಾಗಲೇ ಪೂರೈಸಿದ ಒಂದು ಸಮಾಧಾನ ಮಾನ್ಯ ಮುಖ್ಯಮಂತ್ರಿಗಳಿಗಿದೆ ಪ್ರದೇಶ್ ಕಾಂಗ್ರೆಸ್ನ ಅಧ್ಯಕ್ಷರಿಗಿದೆ ಮತ್ತು ಕಾರ್ಯಕರ್ತರಿಗೆ ಒಂದು ಸಮಾಧಾನ ಇದೆ ಈ ಹಿಂದೆಂದು ಕಣ್ಣರದೇ ಇರತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ರಾಜ್ಯದಲ್ಲಿ ನಡೆದಿದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಲವಾರು ಕಾರ್ಯಕ್ರಮಗಳ ಜೊತೆಯಲ್ಲಿ ಒಂದು ದೇಶದ ರಾಜ್ಯದ ಒಂದು ಆಯವ್ಯಯವನ್ನು ಮಂಡಿಸ್ತಕ್ಕಂಥ ಸಂದರ್ಭದಲ್ಲಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಬಜೆಟನ್ನು ಕೂಡ ತಾನು ಮಂಡಿಸ್ ರಾಜ್ಯಕ್ಕೆ ಮಂಡಿಸಿದ ಹನ್ನೆರಡನೇ ಬಜೆಟ್ನಲ್ಲಿ ನೀಡಿದ್ದಾರೆ ಒಬ್ಬ ದೂರದೃಷ್ಟಿ ಇರತಕ್ಕಂಥ ಒಬ್ಬ ದೂರದ ದೃಷ್ಟಿಯನ್ನು ಒಳಗೊಂಡಂಥ ಒಂದು ಬಜೆಟನ್ನು ಕೂಡ ರಾಜ್ಯಕ್ಕೆ ಕೊಟ್ಟು ಎಲ್ಲ ವರ್ಗದ ಎಲ್ಲ ಸಮಾಜದ ಒಂದು ಅಭಿವೃದ್ಧಿಯ ಚಿಂತನೆಯನ್ನು ಮಾಡಿ ಸಂಪನ್ಮೂಲಗಳನ್ನು ಎಲ್ಲಿ ಕ್ರೋಢೀಕರಣ ಮಾಡಬಹುದು ಅಲ್ಲೆಲ್ಲಿ ಸಂಪನ್ಮೂಲಗಳನ್ನು ಕೂಡ ಕ್ರೋಢೀಕರಿಸುವ ದಿಕ್ಕಿನಲ್ಲಿ ಇವತ್ತು ರಾಜ್ಯದ ಅಭಿವೃದ್ಧಿಗಳು ನಡೆದಿದೆ ಇವತ್ತು ಕರಾವಳಿ ಭಾಗದಲ್ಲಿ ಅದು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಇರ್ಬೋದು ಮುಖ್ಯಮಂತ್ರಿಗಳು ಸೇರಿದಂತೆ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಎ ಐ ಸಿ ಸಿಯ ರಾಜ್ಯದ ಒಂದು ಉಸ್ತುವಾರಿಯನ್ನು ನೋಡ್ಕೊಳ್ತಕ್ಕಂಥ ಎಮ್ ಸಿ ವೋ ವೇಣುಗೋಪಾಲ್ ಅವರಿರ್ಬೋದು ಅದೇ ರೀತಿಯಲ್ಲಿ ನಮ್ಮ ಎ ಐ ಸಿ ಸಿಯ ಕಾರ್ಯದರ್ಶಿಗಳಿರ್ಬೋದು ಈಗಾಗಲೇ ಒಂದು ಸುತ್ತಿನ ಪ್ರವಾಸವನ್ನು ಜಿಲ್ಲೆಯಲ್ಲಿ ಮಾಡಿದ್ದಾರೆ ಮಾಡುವುದರ ಮೂಲಕ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕೊಡಗು ಜಿಲ್ಲೆಯ ಈ ಭಾಗದ ಒಂದು ಜನಪ್ರತಿನಿಧಿಗಳ ಸಭೆಯೂ ಕೂಡ ಇತ್ತೀಚೆಗೆ ನಡೆದಿದೆ ಇವತ್ತು ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಿನಿಂದ ಒಂದು ಹೋರಾಟ ಮಾಡಬೇಕು ಎಂಬ ದೃಷ್ಟಿಯಲ್ಲಿ ಇವತ್ತು ಕರಾವಳಿ ಭಾಗದ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ರಮಾನಾಥ್ ರೈಗಳವರಿರ್ಬೋದು ಯು ಟಿ ಖಾದರ್ ಇರ್ಬೋದು ಪ್ರಮೋದ್ ಮಧುರಾಜ್ರವ್ ಇರ್ಬೋದು ಮತ್ತು ವಿವಿಧ ನಿಗಮ ಮಂಡಳಿಗಳಿಗೆ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರುಗಳು ಕೂಡ ಈ ಒಂದು ನಿಟ್ಟಿನಲ್ಲಿ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ಮಧ್ಯದಲ್ಲಿಯೂ ಕೂಡ ಕೆಲವೊಂದು ಸಮಸ್ಯೆಗಳು ಜಿಲ್ಲೆಯಲ್ಲಿ ಈ ಭಾಗದಲ್ಲಿ ತರದೊಳಿದೆ ಇದನ್ನು ಬಗೆಹರಿಸ್ತಕ್ಕಂಥ ಪ್ರಯತ್ನಗಳು ಕೂಡ ಇವತ್ತು ಜಿಲ್ಲಾಡಳಿತಗಳು ಕೂಡ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಇದೆ ಇವತ್ತು ಈ ರಾಜ್ಯದಲ್ಲಿ ಅದು ಕೈಗಾರಿಕಾ ರಂಗದಲ್ಲಿರ್ಬೋದು ಅದೇ ರೀತಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ಅಥವಾ ಆಹಾರ ಉತ್ಪಾದನೆ ಕ್ಷೇತ್ರದಲ್ಲಿರ್ಬೋದು ಆರೋಗ್ಯದ ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಿರ್ಬೋದು ಇವತ್ತು ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ಸಮತೋಲನವನ್ನು ಕಾಯ್ದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ವಿವಿಧ ಹಂತದಲ್ಲಿ ಕೂಡ ನಮ್ಮ ಏನು ಒಟ್ಟಿಗೆ ನಮ್ಮ ದೇಶದ ಅಥವಾ ನಮ್ಮ ರಾಜ್ಯದ ಒಂದು ಜನರಿಗೆ ಒಂದು ನೆಮ್ಮದಿಯ ಜೀವನವನ್ನು ಕೊಡ್ತಕ್ಕಂಥ ಏನು ಆರಕ್ಷಕ ವ್ಯವಸ್ಥೆಗಳಿರ್ಬೋದು ಜನರ ರಕ್ಷಣೆಯ ದೃಷ್ಟಿಯಲ್ಲಿ ಕೂಡ ಭಾಳಷ್ಟು ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದೆ ಆದಷ್ಟು ಕ್ರೈಮ್ಗಳನ್ನು ಬ ಒಂದು ಒಳ್ಳಿ ಅದನ್ನು ನಿಲ್ಲಿಸುವ ತಡೆಗಟ್ಟುವಲ್ಲಿ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಇಲಾಖೆಗಳು ಮಾಡಿರ್ತಕ್ಕಂಥದ್ದು ಮಾತ್ರವಲ್ಲ ನಮ್ಮಲ್ಲಿ ಏನು ಕೊರತೆಗಳಿತ್ತು ಆ ಕೊರತೆಗಳನ್ನು ನೀಗಿಸುವಲ್ಲಿ ಕೂಡ ಸರ್ಕಾರದ ನೇಮಕಾತಿಗಳನ್ನು ಕೂಡ ಮಾಡ್ತಕ್ಕಂಥದ್ದು ವಿವಿಧ ಹಂತದಲ್ಲಿ ಅದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತಿರ್ಬೋದು ಅಥವಾ ಆಡಳಿತಾತ್ಮಕ ಸೇವೆಗಳಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ ಇರ್ಬೋದು ಅಥವಾ ಬೇರೆ ನೇಮಕಾತಿಗಳಲ್ಲಿ ಅದು ಪೊಲೀಸ್ ಇಲಾಖೆಗೆ ನೇಮಕಾತಿಗಳಿರ್ಬೋದು ಅಥವಾ ಇರತರ ಇಲಾಖೆಗಳಲ್ಲಿ ಅದನ್ನು ಕೂಡ ಪೂರ್ಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಈ ಸರ್ಕಾರ ಮಾಡಿ ಒಂದು ಯಶಸ್ವಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಒಂದು ಮುಂದುವರಿದ ರಾಜ್ಯಗಳ ಸಾಲಿಗೆ ಸೇರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದೆ ಎಂದು ಒಂದು ಸಮಾಧಾನದ ಒಂದು ಸಮಾಧಾನದ ಅಂಶವಾಗಿದೆ ಇದೇ ಸಂದರ್ಭದಲ್ಲಿ ಹಲವಾರು ಜನ ಪಕ್ಷಕ್ಕೆ ಬರ್ತಕ್ಕಂಥದ್ದು ಹೋಗ್ತಕ್ಕಂಥದ್ದು ಅದು ವಾಸ್ತವವಾಗಿ ಕೆಲವರು ಕೆಲವು ಸಂದರ್ಭದಲ್ಲಿ ಅವಕಾಶ ಸಿಕ್ಕಿದಾಗ ಪಕ್ಷದಲ್ಲಿ ಉಳ್ಕೊಳ್ತಾರೆ ಅವಕಾಶ ಸಿಗದೆ ಇರತಕ್ಕಂಥ ಸಂದರ್ಭದಲ್ಲಿ ಪಕ್ಷವನ್ನು ಬಿಟ್ಟು ಹೋಗ್ತಕ್ಕಂಥದ್ದು ಇರ್ಬೋದು ಇದು ವಾಸ್ ಅದು ನಡೀತಕ್ಕಂಥ ಒಂದು ಪ್ರಕ್ರಿಯೆ ಇದರ ಬಗ್ಗೆ ಕಾಂಗ್ರೆಸ್ ಪಕ್ಷ ಹೆಚ್ಚು ತಲೆಯನ್ನು ಕೆಡಿಸ್ಕೊಳ್ಳುವುದಿಲ್ಲ ಕಾರಣ ಕಾಂಗ್ರೆಸ್ ಪಕ್ಷವು ಇವತ್ತು ಬಲಿಷ್ಠವಾಗಿದೆ ರಾಜ್ಯದಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ಒಂದು ನಾಯಕತ್ವ ಇದೆ ಆ ನಾಯಕತ್ವದ ಅಡಿಯಲ್ಲಿ ಇವತ್ತು ಕಾರ್ಯಕ್ರಮಗಳು ಜನರಿಗೆ ಕೊಟ್ಟಿದ್ದೀವಿ ಅದನ್ನು ಮುಂದುವರಿಸಿಕೊಂಡು ಅಲ್ಲ ಹಿಂದೆ ನೀವು ಹೇಳಿದಂತ ನಾಯಕತ್ವದ ಒಂದು ಬಲಿಷ್ಠ ಗುಣ ಇದೆ ಅನ್ನುವಂತ ತಾವು ಹೇಳ್ತಾ ಇದ್ರಿ ಎಸ್ ಎಂ ಕೃಷ್ಣ ಅವರನ್ನು ನೀವು ಬಲಿಷ್ಠ ಒಬ್ಬ ರಾಜಕಾರಣಿ ಬಹಳಷ್ಟು ಎಸ್ ಎಂ ಕೃಷ್ಣ ಒಳ್ಳೆ ಹೆಸರುವಾಸಿ ಹೆಸರನ್ನು ತಂದಂತ ಖಂಡಿತವಾಗಿ ಕೂಡ ಎಸ್ ಎಂ ಕೃಷ್ಣ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅಭಿಮಾನ ಇತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕಾರ್ಯಕರ್ತರಿಗೂ ಒಂದು ಅಭಿಮಾನ ಇತ್ತು ಆದರೆ ಅವರು ಆ ಒಂದು ಸುಮಾರು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ದೊಡ್ಡ ಇತಿಹಾಸವನ್ನೇ ನಿರ್ಮಾಣ ಮಾಡಿದ್ದಾರೆ ಇಷ್ಟು ಅವಕಾಶಗಳು ಬೇರೆ ಒಬ್ಬ ನಾಯಕನಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ದೊರಕಿಲ್ಲ ಅವರ ಬಗ್ಗೆ ನಮಗೆ ಈಗಲೂ ಗೌರವ ಇದೆ ವೈಯಕ್ತಿಕವಾಗಿರ್ತಕ್ಕಂಥ ಗೌರವ ಬೇರೆ ಅವರು ನಡೆದುಕೊಂಡು ಹೋಗಿರ್ತಕ್ಕಂಥ ದಾರಿಗಳು ಬೇರೆ ಅವರಿಗೆ ಈ ರಾಜ್ಯದಲ್ಲಿ ಒಬ್ಬ ಶಾಸಕನಾಗಿ ಅಥವಾ ಒಬ್ಬ ವಿಧಾನಸಭೆಯ ಅಧ್ಯಕ್ಷನಾಗಿ ವಿಧಾನ ಸಭೆಯ ಅಥವಾ ಪ್ರತಿಪಕ್ಷ ನಾಯಕನಾಗಿ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಅದರ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಏ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಒಂದು ಕಾಯಂ ಅವರಿಗೆ ನಮ್ಮ ಏನು ನಮ್ಮ ಸಿ ಡಬ್ಲ್ಯೂ ಸಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸದಸ್ಯನಾಗಿ ಅದರ ನಂತರ ಮತ್ತೆ ಸರ್ಕಾರ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಗಾರ್ ರಾಜ್ಯಪಾಲರಾಗಿ ಮತ್ತೆ ಈ ದೇಶದ ವಿದೇಶಾಂಗ ಸಚಿವರಾಗಿ ಇಂಥಲ್ಲ ಅವಕಾಶಗಳು ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಬಹಳ ವಿರಲ ಆ ಅವಕಾಶಗಳು ಎಸ್ ಎಂ ಕೃಷ್ಣರ ಪಾಲಿಗೆ ಬಂದಿದೆ ಅವರೊಬ್ಬ ಹಿರಿಯ ಮುಸದ್ದಿ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಅವರು ತನ್ನ ವಯಸ್ಸಿನ ಎಂಬತ್ತಾರು ವರ್ಷ ಪ್ರಾಯವನ್ನು ಕೂಡ ಪೂರ್ತಿಗೊಳಿಸಿದಂಥ ಒಬ್ಬ ಹಿರಿಯ ರಾಜಕಾರಣಿ ಕಾಂಗ್ರೆಸ್ ಅನ್ನ ಯಾಕೆ ತ್ಯಜಿಸಿದರು ಎಂಬುದನ್ನು ಇಂದಿಗೂ ಕೂಡ ಅವರು ಹೇಳಿಲ್ಲ ಬಹಳ ಅದರ ಅದರ ಹಿಂದೆ ನಾನು ಅವರ ಒಬ್ಬ ಅಭಿಮಾನಿಯಾಗಿದ್ದೆ ನಾನು ವೈಯಕ್ತಿಕವಾಗಿ ಅವರ ಒಂದು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಅಥವಾ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಕಾಲದಲ್ಲಿ ನಾನು ಅವರೊಬ್ಬ ವರ್ತಿ ಕಾರ್ಯಕರ್ತನಾಗಿ ಅವರನ್ನ ಬಹಳ ಮೆಚ್ಚಿಕೊಂಡಿದೆ ಆದ್ರೆ ಅವರು ನಡೆದಂತ ದಾರಿ ನಮ್ಗಿನ್ನೂ ಕೂಡ ನೀವು ಹೇಳಿದಾಗೆ ನಿಗೂಢವಾಗಿ ಉಳಿದಿರತಕ್ಕಂಥದ್ದು ಅಲ್ಲ ಈಗಾಗಲೇ ನಾವು ನೋಡಿರ್ಬೋದು ಕುಮಾರಸ್ವಾಮಿ ಜೆ ಡಿ ಎಸ್ ಅಲ್ಲೋ ಒಂದು ಪ್ರಭಾವಿ ನಾಯಕರಾಗಿದ್ರೆ ಅಹ್ ಬಿಜೆಪಿಯಲ್ಲಿ ಯಡಿಯೂರಪ್ಪನವರು ಒಂದು ನಾಯಕರಾಗಿದ್ದರೆ ಕಾಂಗ್ರೆಸ್ನಲ್ಲಿ ಒಂದು ಪ್ರಭಾವಿ ನಾಯಕರಾಗಿರುವಂಥದ್ದು ಎಸ್ ಎಂ ಕೃಷ್ಣನ್ ಅವರು ಅವರು ಅದನ್ನಕ್ಕೆ ಟ್ಯಾಲಿ ಮಾಡಲಿಕ್ಕೆ ಇನ್ನು ಯಾರಿಂದಲೂ ಸಾಧ್ಯ ಇಲ್ಲ ಅದು ಸಿದ್ದರಾಮಯ್ಯ ಅವರು ಆಗಿರ್ಬೋದು ಕೃಷ್ಣನ್ ಅವರನ್ನು ಎದುರುಗಿಟ್ಟು ಅವರನ್ನು ಸಮದೂಗಿಸಿದ್ರೆ ಎಸ್ ಎಂ ಕೃಷ್ಣನ್ ಅವರಿಗೆ ಸರಿದೂಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅದನ್ನು ಒಪ್ಕೊಡ್ತೀರಾ ಅಲ್ಲ ಒಬ್ಬ ಹಿರಿಯ ಮುಸದ್ದಿ ನಾನು ಈಗಾಗಲೇ ಹೇಳಿದ್ದೇನೆ ಒಬ್ಬ ಹಿರಿಯ ಮುಸದ್ದಿ ಆಗಿದ್ರು ಅವರು ಕಾಂಗ್ರೆಸ್ ನಲ್ಲಿ ಇರುವವರೆಗೂ ಕೂಡ ಒಬ್ಬ ರಾಜಕಾರಣಿಯಾಗಿ ಅವರ ಮಾತುಗಳು ಅವರ ನಡೆಗಳು ಅದರಲ್ಲಿ ಅವರ ಆಡಳಿತವಾಗಿ ಕೂಡ ಅವರ ಆಡಳಿತ ಆಡಳಿತ ಶೈಲಿಯು ಕೂಡ ಬಹಳ ಒಂದು ಅತ್ಯುತ್ತಮವಾದಂಥ ಆಡಳಿತ ಶೈಲಿಯನ್ನು ಅವರು ಕೊಟ್ಟಿದ್ರು ಆದರೆ ನಮಗೆಲ್ಲ ನೋವನ್ನು ತಂದಿರತಕ್ಕಂಥದ್ದು ಅವರು ಕಾಂಗ್ರೆಸ್ಸನ್ನು ತ್ಯಜಿಸಿದಾಗ ಅವರು ಕಾಂಗ್ರೆಸ್ನ ಬಗ್ಗೆ ಕಾಂಗ್ರೆಸ್ನಲ್ಲಿ ಅವರ ಮಾತಿಗೆ ಎಷ್ಟು ಬೆಲೆ ಇತ್ತು ಅದು ಅವರಿಗೂ ಗೊತ್ತಿಲ್ಲ ಕೊನೆಗೆ ಬೆಲೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಖಂಡಿತವಾಗಿ ಕೂಡ ಅವರಿಗೆ ಹಾಗೆ ಆಗಲಿಲ್ಲ ಅವರು ಹೇಳಿದಿರ್ತಕ್ಕಂಥ ಪ್ರತಿ ಮಾತುಗಳಿಗೂ ಕೂಡ ಅದು ವೇಟ್ ಇರ್ತ ಇದ್ದೇ ಇರ್ತದೆ ಅವರ ಮಾತಿಗೆ ಗೌರವ ಇದ್ದೇ ಇರ್ತದೆ ಅಂತದ್ದು ನಮಗೆ ತಿಳಿದ ಪ್ರಕಾರ ಕಾಂಗ್ರೆಸ್ನಲ್ಲಿ ಯಾವುದು ಅಂತ ನಡೆದುಕೊಂಡು ಬಂದಿಲ್ಲ ಈಗಾಗಲೇ ನಾವು ಉಡುಪಿ ಶಾಸಕರ ಬಗ್ಗೆ ಮಾತಾಡೋದಾದ್ರೆ ಜಯಪ್ರಕಾಶ್ ಹೆಗ್ಡೆ ಅವರು ಎರಡು ಬಾರಿ ಎರಡು ಪಕ್ಷಗಳಲ್ಲ ಬದಲಾವಣೆ ಆಯಿತು ಮತ್ತೆ ಜೆ ಡಿ ಎಸ್ ಇಂದ ಸ್ಪರ್ಧೆ ಮಾಡಿದ್ರು ಆವಾಗ್ಲೂ ಜಯಗಳಿಸಿದ್ರು ಆದ ನಂತರ ಕಾಂಗ್ರೆಸ್ ಅಲ್ಲಿ ಸ್ಪರ್ಧೆ ಮಾಡಿದ್ರು ಜಯಗಳಿಸಿದ್ರು ಇದೀಗ ಬಿಜೆಪಿ ಸೇರಿದ್ರು ಒಂದು ಕಡೆಯಲ್ಲಿ ನೋಡ್ತಾರೆ ಇನ್ನೊಂದು ಗೊಂದಲ ಒಂದು ಕಡೆಯಲ್ಲಿ ಪ್ರಭಾವಿ ನಾಯಕರು ಕಾಂಗ್ರೆಸ್ಗೆ ಬಹಳಷ್ಟು ಬೇಕಾದಂಥ ನಾಯಕರು ಅವರನ್ನು ಕಾಂಗ್ರೆಸ್ಸಿಂದ ತಪ್ಪುವಂಥ ಕೆಲಸ ಕೈ ತಪ್ಪುವಂಥ ಕೆಲಸಗಳು ಮಾಡಿದೆ ಆಗಿದೆ ಈಗ ಕಾಂಗ್ರೆಸ್ಗೆ ಯಾವುದೇ ಕಾಂಗ್ರೆಸ್ನ ತತ್ವ ಸಿದ್ಧಾಂತವನ್ನು ಒಪ್ತಕ್ಕಂಥ ವ್ಯಕ್ತಿಗಳಿಗೆ ಕಾಂಗ್ರೆಸ್ ಯಾವತ್ತೂ ಸ್ವಾಗತವನ್ನು ಕೊಟ್ಟಿತ್ತು ಅದೇ ರೀತಿಯಲ್ಲಿ ಕಾಂಗ್ರೆಸ್ ಅವಕಾಶಗಳನ್ನು ಕೂಡ ಕೆಲವರಿಗೆ ಮಾಡಿಕೊಟ್ಟಿರ್ತಕ್ಕಂಥ ಇತಿಹಾಸಗಳಿದೆ ಆದರೆ ಕೆಲವೊಂದು ಸಲ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನ ಒಂದು ಸಿದ್ಧಾಂತವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಕಾಂಗ್ರೆ ಎಲ್ಲವನ್ನು ಕೂಡ ಕಾಂಗ್ರೆಸ್ ಹೇಗೆ ಅಂತೇಳಿದರೆ ಒಂದು ರೀತಿಯಲ್ಲಿ ಅದು ಸಮುದ್ರ ಬೇಕಾದಷ್ಟು ಜನ ಬರ್ಬೋದು ಅಥವಾ ಬೇಕಾದಷ್ಟು ಮೀನುಗಳು ಅದರಲ್ಲಿ ಜೀವನವನ್ನ ಮಾಡಬಹುದು ಮತ್ತೆ ಅವಕಾಶ ಇಲ್ಲದೆ ಇದ್ದಾಗ ಮತ್ತೆ ಹೊರಟು ಹೋಗ್ತಕ್ಕಂಥದ್ದನ್ನು ಕೂಡ ಕಾಣಲಿಕ್ಕೆ ಸಾಧ್ಯ ಅಲ್ಲಿ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಅವಕಾಶ ಕೊಡದಿದ್ರೆ ಹೋಗ್ತಾರೆ ಪಕ್ಷದ ಮೂಲ ಸಿದ್ಧಾಂತವನ್ನ ಒಪ್ಪಿಕೊಂಡಂತ ವ್ಯಕ್ತಿ ಅವಕಾಶ ಸಿಗಲಿ ಅವಕಾಶದಿಂದ ವಂಚಿತರಾಗಿ ಪಕ್ಷದಿಂದ ಮುನ್ನಡೀತಾರೆ ಮುನ್ನಡೆದಾಗ ಅವರಿಗೆ ಒಂದಲ್ಲ ಒಂದು ದಿವಸ ಅವಕಾಶಗಳು ಕೂಡಿ ಬರ್ತದೆ ಅದನ್ನ ಆ ಒಂದು ಸಹನೆಯಿಂದ ಕಾಯ್ತಕ್ಕಂಥ ಸಹನೆಗಳು ನಮ್ಮ ಹತ್ರ ಬೇಕಾಗ್ತದೆ ಅದು ಅದು ಸಾಮಾಜಿಕ ಆ ಸಹನೆಯಿಂದ ಕಾಯ್ತಾ ವಿಧಾನ ಪರಿಷತ್ತಿಗೆ ಆಯ್ಕೆ ಆದಾಗ ಬಹಳಷ್ಟು ಹೆಸರು ನಿಮ್ದು ಬಂತು ಆ ಸಂದರ್ಭದಲ್ಲಿ ಆವಾಗಲೂ ಅದರಲ್ಲಿ ಗೊಂದಲ ಇತ್ತು ಇವತ್ತು ಕೆಲವೊಂದ್ಸಲ ಅವಕಾಶಗಳು ಬರ್ತದೆ ಅವಕಾಶಗಳು ಯಾವ ಕಾರಣಕ್ಕೂ ನಾವು ಅಲ್ಲಿ ಪ್ರಮುಖವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಈಗ ಒಂದು ವೇಳೆ ಆಯ್ಕೆ ಆದಾಗ ಆಯ್ಕೆ ಆಗ್ತಕ್ಕಂಥ ವ್ಯಕ್ತಿ ನಮಗಿಂತ ಹೆಚ್ಚು ಸೇವೆಯನ್ನು ಸಲ್ಲಿಸಿದ್ದಾರೋ ಇಲ್ಲವೋ ಅಥವಾ ನಮಗಿಂತ ಒಂದು ರೀತಿಯ ಸೇವೆಯಲ್ಲಿ ಅವರಿಗೇನು ಕೊರತೆ ಇದೆಯೋ ಅಥವಾ ಯಾವುದೇ ಒಂದು ಸಮಾಜ ವರ್ಗಕ್ಕೆ ಪ್ರಾತಿನಿಧ್ಯ ಕಲ್ಪಿಸಬೇಕಾದಂಥ ನಿಟ್ಟಿಯಲ್ಲಿ ಕಲ್ಪಿಸಿದ್ದಾರೋ ಅಂಥದ್ದನ್ನು ಒಂದು ಒಬ್ಬ ಮನುಷ್ಯ ಒಬ್ಬ ಮುಸದ್ದಿತನವನ್ನು ತೋರ್ತಕ್ಕಂಥ ದೃಷ್ಟಿಯಲ್ಲಿ ಅಥವಾ ಸುದೀರ್ಘ ರಾಜಕೀಯ ಜೀವನದಲ್ಲಿದ್ದಾಗ ಇದನ್ನೆಲ್ಲ ಆತ ಅರ್ಥ ಮಾಡಿಕೊಂಡು ಹೋದಾಗ ಆತನಿಗೆ ಒಂದು ಸಮಾಧಾನ ಆಗ್ತದೆ ಕಾರಣ ಇಲ್ಲ ನನಗಿಂತ ಹಿರಿಯರನ್ನು ಆಯ್ಕೆ ಮಾಡಿದ್ದಾರೆ ಅಲ್ಲಿ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಅಥವಾ ನನ್ನನ್ನು ಆಯ್ಕೆ ಮಾಡ್ತಕ್ಕಂಥದ್ದನ್ನು ಯಾವ ಕೊರತೆಗಳೆಂದು ತನ್ನನ್ನು ಕೈಬಿಟ್ಟಿದ್ದಾರೆ ಇದೆಲ್ಲವನ್ನು ಕೂಡ ಆತ ಅರ್ಥ ಮಾಡಿಕೊಂಡು ಆ ತೀರ್ಮಾನಗಳನ್ನು ತೆಗೆದುಕೊಂಡಾಗ ಅದಕ್ಕೆ ಒಂದು ಒಳ್ಳೆಯ ಒಂದು ಆತನ ವೈಯಕ್ತಿಕ ನಡತೆಗೆ ಪಕ್ಷದಲ್ಲಿ ಒಂದು ಒಳ್ಳೆ ಗೌರವ ಬರ್ತದೆ ಗೌರವ ಬರ್ತದೆ ಇದನ್ನ ಯಾವಾಗ್ಲೂ ಪ್ರತಿಯೊಬ್ಬ ವ್ಯಕ್ತಿಯು ರೂಪಿಸಿಕೊಂಡಾಗ ಆ ಯಾವುದೇ ರಾಜಕೀಯ ಪಕ್ಷದಲ್ಲಿ ಕೂಡ ಆತನಿಗೆ ಗೌರವ ಉಳಿತದೆ ಗೌರವ ಗೌರವ ಉಳಿತದೆ ಅನ್ನುವಂಥದ್ದು ಆಗ ನಾವು ಹಿಂದಿನ ದಿನಗಳನ್ನು ಅವಲೋಕಿಸಿದಾಗ ವಿಧಾನ ಪರಿಷತ್ನಲ್ಲಾದಂತ ಬಹಳಷ್ಟು ಸಮಸ್ಯೆ ಜಟಿಲ ಸಮಸ್ಯೆ ಎರಡು ಕಡೆಯಲ್ಲಿ ಎರಡು ಹೋಳಾಗಿ ಹೋಯಿತು ಅಥವಾ ಒಂದು ಈಚೆಯಿಂದ ಉಡುಪಿಯಿಂದ ನಾವು ನೋಡೋದಾದ್ರೆ ಜಯಪ್ರಕಾಶ್ ಹೆಗ್ಡೆ ಅವರು ಹೋದರು ಈ ಈಗ ಒಂದು ಕಡೆಯಲ್ಲಿ ಹರಿಕೃಷ್ಣ ಬಂಟ್ವಾಳ್ ಅವರು ಈಗ ನಾಳೆ ಬಿಜೆಪಿಗೆ ತೆರಳ್ತೇನೆ ಅನ್ನುವಂಥದ್ದು ಹೇಳುವಂಥ ಒಂದು ಅಷ್ಟು ವದಂತಿಗಳಿದೆ ಕೆಲವೊಂದು ಸಂದರ್ಭದಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿಯ ವಿರುದ್ಧ ಸ್ಪರ್ಧೆ ಮಾಡಿದಾಗ ಕಾಂಗ್ರೆಸ್ ಪಕ್ಷ ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ತಕ್ಕಂಥದ್ದು ಅನಿವಾರ್ಯ ಆಗಿರ್ತದೆ ಅಂತ ಒಂದು ಕ್ರಮವನ್ನು ಅವ್ರ ಮೇಲೆ ಕೈಗೊಳ್ಳಲಾಗಿದೆ ಆದ್ದರಿಂದ ಅವರನ್ನು ಆರು ವರ್ಷದ ಕಾಲ ಪಕ್ಷದಲ್ಲಿ ಉಚ್ಚಾಟನೆ ಮಾಡಲಾಗಿದೆ ವೈಯಕ್ತಿಕವಾಗಿ ಕೆಲವೊಂದು ಸ್ನೇಹ ಸಂಬಂಧಗಳು ನಮಗೂ ಕೂಡ ಇದೆ ಅದು ಅದು ನಮ್ಮ ವೈಯಕ್ತಿಕ ಜೀವನದ ಶೈಲಿಯಲ್ಲಿ ಆದರೆ ಪಕ್ಷದ ಸಿದ್ಧಾಂತಗಳು ಬರುವಾಗ ಅದು ಖಂಡಿತವಾಗಿಯೂ ಕೂಡ ಪಕ್ಷ ಕಠಿಣವಾಗಿರ್ತಕ್ಕಂಥ ನಿರ್ಧಾರಗಳನ್ನು ಕೈಗೊಂಡಿ ಕೈಗೊಳ್ಳುತ್ತದೆ ಮತ್ತು ಕೈಗೊಂಡಿದೆ ಎಸ್ ಈಗಾಗಲೇ ಗಫೂರ್ ಅವರಿಗೆ ಬಹಳಷ್ಟು ಸ್ಥಾನಗಮಾನಗಳು ಸಿಗಬೇಕಿತ್ತು ಕಾಂಗ್ರೆಸ್ನಲ್ಲಿ ಬಹಳಷ್ಟು ಹಿರಿಯರಿಂದ ನೀವು ನೋಡಿರ್ಬೋದು ಆಸ್ಕರ್ ಅವರು ನಿಮಗೆ ಬಹಳಷ್ಟು ಬೇಕಾದ ವ್ಯಕ್ತಿ ಅವರ ಹಿಂದೆ ಕೆಲಸ ಮಾಡಿದವರು ಅವರಿಗೆ ಬೇಕಾದಂತ ಕೆಲಸಗಳನ್ನು ಮಾಡಿದವರು ತಾವು ತಮಗೆ ಈಗಲೂ ಒಂದು ಅಧಿಕಾರದ ಆಸೆ ಇಲ್ಲವಾಗುತ್ತೆ ಇಲ್ಲಿ ಅಧಿಕಾರಕ್ಕಿಂತಲೂ ಕಾಂಗ್ರೆಸ್ ಪಕ್ಷ ನಾನು ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿದ್ದೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬರತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಅಧಿಕಾರ ಪಡಿಬೇಕು ಅಂತೇಳಿ ಬಂದಿಲ್ಲ ಜಿಲ್ಲಾ ಪಂಚಾಯಿತಿಯಲ್ಲಿ ಮೂರು ಬಾರಿ ಸ್ಪರ್ಧೆ ಮಾಡ್ತಕ್ಕಂಥ ಅವಕಾಶಗಳು ಸಿಕ್ತು ಎರಡು ಬಾರಿ ಅತಿ ಅ ಹೆಚ್ಚಿನ ಅಂತರದಲ್ಲಿ ಗೆಲ್ತಕ್ಕಂಥ ಅವಕಾಶಗಳು ಕೂಡ ಬಂತು ಕಾಂಗ್ರೆಸ್ಸಿನ ಆ ಮೂಲಕ ನಾನು ಸಮಾಜದ ಜನರಿಗೆ ಪರಿಚಯಿಸ್ತಕ್ಕಂಥ ಪ್ರಯತ್ನಗಳಾಯಿತು ಆವಾಗ ಸುಮಾರು ಹನ್ನೆರಡು ವರ್ಷಗಳ ಕಾಲ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಮುಂದುವರಿ ಒಂದು ಹೋಗ್ತಕ್ಕಂಥ ಮತ್ತು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಬೇರೆ ಬೇರೆ ಚುನಾವಣೆಯಲ್ಲಿ ಒಂದು ದೊಡ್ಡ ಜಯಗಳಿಸ್ತಕ್ಕಂಥ ಸನ್ನಿವೇಶಗಳು ಕೂಡ ಬಂದಿದೆ ಅದೇ ರೀತಿಯಲ್ಲಿ ಸೋಲ್ತಕ್ಕಂಥ ಸನ್ನಿವೇಶಗಳು ಕೂಡ ಬಂದಿದೆ ಇವತ್ತು ಕಾಂಗ್ರೆಸ್ ಪಕ್ಷ ಆಮೇಲೆ ನನ್ನನ್ನು ಪ್ರದೇಶ ಕಾಂಗ್ರೆಸ್ಗೆ ಕಾರ್ಯದರ್ಶಿಯಾಗಿ ನೇಮಕ ಮಾಡಿತ್ತು ಇವತ್ತು ನನಗೆ ಕಾಂಗ್ರೆಸ್ ಪಕ್ಷ ಪಕ್ಷದಲ್ಲಿ ಕೂಡ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದೆ ಅದೇ ರೀತಿಯಲ್ಲಿ ಇವತ್ತು ನನ್ನನ್ನು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ಅದು ಸಮಯಾವಕಾಶ ಕಡಿಮೆ ಇರ್ಬೋದು ಆದರೂ ಗುರುತಿಸತಕ್ಕಂಥ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡಿದೆ ಈ ಒಂದು ಸಮಾಧಾನ ನನ್ನಲ್ಲಿಯೂ ಇದೆ ಆದ್ದರಿಂದ ಸಮಾಜದಲ್ಲಿಯೂ ಕೂಡ ಆ ಒಂದು ಸಮಾಧಾನ ಮುಂದುವರಿಬೇಕಾಗಿದೆ ಎಸ್ ಗಫೂರ್ ಅವ್ರ ನಿಮ್ ಜೊತೆ ಮಾತು ಮುಂದುವರಿಸ್ತೇನೆ ಎಸ್ ಈಗಾಗ್ಲೇ ನಾವು ಬಹಳಷ್ಟು ವಿಚಾರಗಳನ್ನು ಮಾತಾಡ್ತಾ ಇದ್ವಿ ಗಫೂರ್ ಅವರ ಒಂದು ವಿಚಾರಗಳನ್ನ ಆಗಿರ್ಬೋದು ಅಥವಾ ಅವರ ಪಕ್ಷದ ವಿಚಾರ ನಿಲುವುಗಳನ್ನು ಹೇಳಲಿಕ್ಕಿದ್ದಾರೆ ಅದಕ್ಕಿಂತ ಮೊದಲು ಪುಟ್ಟ ವಿರಾಮ ಗ್ರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಈಗಾಗಲೇ ನಾವು ಗಫೂರ್ ಅವರ ಮಾತಾಡ್ತಿದ್ವಿ ವಲಸೆ ರಾಜಕೀಯದ ಬಗ್ಗೆ ಮಾತಾಡ್ತಿದ್ವಿ ಯಾವ ರೀತಿಯಲ್ಲಿ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು ಉಡುಪಿ ಜಿಲ್ಲೆಯಲ್ಲಿ ಈಗಾಗಲೇ ಕಾಂಗ್ರೆಸ್ನಲ್ಲಿ ವಲಸೆ ಹೋಗುವಂಥ ಜನರು ಯಾರೆಲ್ಲ ಮತ್ತೆ ಯಾವ ಕಾರಣ ಕಡೆಗೆ ವಲಸೆ ಹೋಗುವಂಥ ಕೆಲಸಗಳ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾತಾಡ್ತಿದ್ವಿ ಎಸ್ ಮಾತು ಮುಂದುವರಿಸ್ತೇನೆ ಈಗಾಗಲೇ ನಾವು ಮಾತಾಡ್ತಿರುವಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಬಹಳಷ್ಟು ಪ್ರಗತಿಯಾಗಿದೆ ಅಥವಾ ಮೂರು ಸಚಿವರು ಮತ್ತೆ ಅದಕ್ಕಿಂತ ಮೊದಲು ನಾಲ್ಕು ಸಚಿವರ ಒಂದು ಸ್ಥಾನಗಳನ್ನು ಕೊಡಲಾಗಿತ್ತು ಇಷ್ಟೆಲ್ಲ ಕೊಟ್ಟು ಅಥವಾ ಇಷ್ಟು ಪ್ರಗತಿ ಕಾರ್ಯಗಳನ್ನು ಮಾಡ್ತಾ ಇದ್ರು ಯಾಕೆ ವಲಸೆ ಹೋಗ್ತಾ ಇದಾರೆ ಯಾಕಂದ್ರೆ ಪಕ್ಷ ಬೆಳೀತಾ ಇದೆ ಪಕ್ಷ ಒಳ್ಳೆ ಕೆಲಸ ಮಾಡಿದೆ ನಾಲ್ಕು ಸಚಿವರನ್ನು ಕರೆಯುವ ಕರಾವಳಿಗೆ ಕೊಟ್ಟಿರುವಂಥದ್ದು ಆದ್ರೂ ವಲಸೆ ಹೋಗುವಂತ ಅಗತ್ಯತೆ ಇದೆಯಾ ಅನ್ಬೋದು ಇಲ್ಲಿ ಪ್ರಮುಖವಾಗಿ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ದೇಶದ ಲೋಕಸಭೆಗೆ ಸುಮಾರು ಐನೂರ ಇಪ್ಪತ್ನಾಲ್ಕು ಜನ ಮಾತ್ರ ಹೋಗ್ಬೋದು ರಾಜ್ಯಸಭೆಗೆ ಸುಮಾರು ಅರವತ್ತೈದು ಜನ ಮಾತ್ರ ಹೋಗ್ಲಿಕ್ ಸಾಧ್ಯ ಇದೆ ವಿಧಾನಸಭೆಗೆ ಇನ್ನೂರ ಇಪ್ಪತ್ನಾಲ್ಕು ಜನ ಹೋಗ್ಲಿಕ್ಕೆ ಸಾಧ್ಯ ಇದೆ ವಿಧಾನ ಪರಿಷತ್ತಿಗೆ ಒಂದು ಎಪ್ಪತ್ತೈದು ಜನ ಹೋಗ್ಲಿಕ್ ಸಾಧ್ಯ ಇದೆ ಇವತ್ತು ಎಲ್ಲ ರಾಜಕೀಯ ಪಕ್ಷದಲ್ಲಿ ಕೂಡ ಅಸಂಖ್ಯಾತ ಕಾರ್ಯಕರ್ತರು ಇರ್ತಾರೆ ಸಹಜವಾಗಿ ಕೆಲವರು ತ್ಯಾಗ ಮಾಡುವುದರ ಮೂಲಕ ಕೆಲವರು ಹೋರಾಟ ಮಾಡುವುದರ ಮೂಲಕ ಕೆಲವರು ಬೇರೆ 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 ಹಿನ್ನೆಲೆಗಳಿಂದ ಬಂದಿರ್ತಾರೆ ಅವರು ಅವರದೇ ಆದಂತ ದಿಕ್ಕಿನಲ್ಲಿ ಸಮಾಜ ಸೇವೆಯನ್ನ ಮಾಡ್ಕೊಂಡು ಮುಂದುವರಿತಾರೆ ಪ್ರತಿಯೊಬ್ಬರಿಗೂ ಕೂಡ ಆಶೆಗಳು ಇರಬಾರ್ದು ಅಂತ ಹೇಳಿಲ್ಲ ಅಥವಾ ಒಬ್ಬ ದೂರದೃಷ್ಟಿ ಅಥವಾ ಒಂದು ಯಾವುದೋ ಅವಕಾಶ ವಾದಿ ಆಗಬೇಕು ಅಥವಾ ಅವಕಾಶ ವಂಚಿತನಾಗ್ಬಾರ್ದು ಅಂತೇಳಿ ಪ್ರಶ್ನೆಗಿಂತಲೂ ಕೂಡ ಆತ ನಾನು ಎಲ್ರಿಗೆ ಎಮ್ ಎಲ್ ಎ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ರಿಗೇ ವಿಧಾನ ಪರಿಷತ್ಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ಈ ಒಂದು ಮನಸ್ಸಿನಲ್ಲಿ ಇದು ದೃಢವಾಗಿ ಇರಬೇಕಾಗಿತ್ತು ಅದು ಆದ ವ್ಯಕ್ತಿ ಯಾವ ರೀತಿ ಕಾರ್ಯಕರ್ತರನ್ನು ನಡೆಸ್ಕೊಂಡು ಹೋಗ್ತಾನೆ ಅದು ಇಲ್ಲಿ ಪ್ರಮುಖವಾಗಿರ್ತದೆ ಆದ ಮೇಲೆ ಅವರು ಹೋಗ್ತಕ್ಕಂಥ ರೀತಿ ಅವರ ನಾಯಕತ್ವ ಅವರನ್ನು ಹಿಂಬಾಲಿಸ್ತಕ್ಕಂಥ ಕಾರ್ಯಕರ್ತರು ಅವ್ರನ್ನ ಒಪ್ತಕ್ಕಂಥ ರೀತಿಯಲ್ಲಿದ್ದಾಗ ಯಾವ ಸಮಸ್ಯೆಗಳು ನಡೆಯುವುದಿಲ್ಲ ಎಲ್ಲಿಯೂ ಯಾವುದೇ ರೀತಿಯ ವಲಸೆ ಇರ್ಬೋದು ಅಥವಾ ಪಕ್ಷ ಬಿಡ್ತಕ್ಕಂಥದ್ದು ಇರ್ಬೋದು ಈ ಸನ್ನಿವೇಶಗಳಿರ್ಬೋದು ಆದರೆ ಕೆಲವೊಂದು ವ್ಯಕ್ತಿಗಳು ಅವಕಾಶ ನಮಗೆ ದೊರಕಲೇ ಇಲ್ಲ ನಾವು ಇನ್ನು ಇಲ್ಲಿ ಉಳಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಕ್ಕಂಥ ಮನಸ್ಸು ಮಾಡಿದಾಗ ಅವರು ಕಾ ಬಿಟ್ಟು ಹೋಗ್ಲಿಕ್ಕೆ ತಯಾರಿರ್ತಾರೆ ಆದರೆ ನೀವು ಕರ್ನಾಟಕದ ಅಥವಾ ಕರಾವಳಿ ಭಾಗದ ಇತಿಹಾಸವನ್ನು ತೆಗೆದುಕೊಂಡ್ರೆ ಯಾವ್ಯಾವಾಗೆಲ್ಲ ಕಾಂಗ್ರೆಸನ್ನು ಬಿಟ್ಟು ಹೋಗಿದ್ದಾರೆ ಅವರೆಲ್ಲ ಮತ್ತೆ ಕಾಂಗ್ರೆಸ್ಗೆ ಬರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತು ಕಾಂಗ್ರೆಸ್ಸನ್ನು ಸೇರಿದ್ದಾರೆ ಆದ್ದರಿಂದ ಕರಾವಳಿಯಲ್ಲಿ ಅಥವಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇವತ್ತು ಬಲಿಷ್ಠವಾಗಿರ್ತಕ್ಕಂಥ ಒಂದು ಸಂಘಟನೆ ಇದಕ್ಕೆ ಬೇರೆ ಬೇರೆ ಕಾರಣಗಳಿರ್ತದೆ ಇದಕ್ಕೆ ಬೇರೆ ಬೇರೆ ಕಾರಣಗಳಿರ್ತದೆ ಈ ಜಿಲ್ಲೆಯ ಇತಿಹಾಸ ಇರ್ಬೋದು ಈ ಜಿಲ್ಲೆಯಲ್ಲಿ ಅದೆಷ್ಟು ಜನ ತ್ಯಾಗ ಮಾಡಿದ್ದಾರೆ ಬಲಿದಾನ ಆಗಿದ್ದಾರೆ ಅದೇ ರೀತಿಯಲ್ಲಿ ಆ ಕಾಂಗ್ರೆಸ್ನ ಹಿನ್ನೆಲೆ ಇರ್ತಕ್ಕಂಥ ಜಿಲ್ಲೆ ಸ್ವಾತಂತ್ರ್ಯ ಸಂಗ್ರಾಮವನ್ನು ಒಂದು ತೆಗೆದುಕೊಂಡು ನೋಡಿದರೆ ಏನು ಮಹಾತ್ಮ ಗಾಂಧೀಜಿಯವ್ರ ಜೊತೆಯಲ್ಲಿ ಅಂದು ಅಥವಾ ನಾವು ಆ ಚರಿತ್ರೆಯನ್ನು ಕರಾವಳಿ ಭಾಗದ ಚರಿತ್ರೆಯನ್ನು ಓದಿದರೆ ಏನು ನಮ್ಮ ಬಹಳಷ್ಟು ಜನ ಮೇಧಾವಿಗಳು ಕಾಂಗ್ರೆಸ್ನ ಒಂದು ತತ್ವ ಆದರ್ಶಗಳನ್ನಿಟ್ಕೊಂಡು ಹೋರಾಟ ಮಾಡಿದರು ಅದು ನೀವು ಮೊಳವಳ್ಳಿ ಶಿವರಾಯರನ್ನು ತಗೊಳ್ಳಿ ಸಹಕಾರಿ ರಂಗದಲ್ಲಿ ಬಂಟ್ವಾಳ ನಾರಾಯಣ್ ನಾಯಕರಂತಹ ಹಿರಿಯ ವ್ಯಕ್ತಿಗಳನ್ನು ತಗೊಳ್ಳಿ ಇವತ್ತು ಅವರೆಲ್ಲ ಒಂದು ಸಹಕಾರಿ ರಂಗದಲ್ಲಿ ಹೋರಾಟವನ್ನು ಮಾಡಿಕೊಂಡು ಕಾರ್ನಾಡು ಸದಾಶಿವರಾಯರು ಅವರು ಆ ದೊಡ್ಡ ಆ ಒಂದು ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಆ ಒಂದು ಕರಾವಳಿಯಲ್ಲಿ ಕಾಂಗ್ರೆಸ್ನ ಒಂದು ದೊಡ್ಡ ಹಿಡಿತವನ್ನು ಇಟ್ಕೊಂಡು ಬೆಂಗಳೂರಿನಲ್ಲಿ ಇವತ್ತು ಏನು ಸದಾಶಿವರಾಯರ ರಸ್ತೆ ಅಥವಾ ಬೇರೊಂದು ರಸ್ತೆಗಳಿಗೆ ಹೆಸರಿಟ್ಟಿದ್ದರೆ ಅದು ಅವರು ಮಾಡಿರ್ತಕ್ಕಂಥ ತ್ಯಾಗದ ಫಲವಾಗಿದೆ ಅದೇ ರೀತಿಯಲ್ಲಿ ಮುಂದೆ ಬಂದಂಥ ಎಲ್ಲ ನಾಯಕರುಗಳು ಕೂಡ ಅದಕ್ಕೆ ಏನು ನಮ್ಮ ಕೆ ಕೆ ಶೆಟ್ಟಿ ಅವರು ಇರ್ಬೋದು ಒಬ್ಬ ದೊಡ್ಡ ಪ್ರಭಾವಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರಂತೆ ಅವರು ಅವರ ಮಾತಿಗೆ ಅಷ್ಟು ಬೆಲೆ ಇತ್ತು ಆವತ್ತಿನ ದಿನಗಳಲ್ಲಿ ಅದರ ನಂತರ ಏನು ಜಿಲ್ಲೆಯಲ್ಲಿ ನಡೆಸಿದಂಥ ಏನು ಗ್ಲೇಸಸ್ ಡಿಸೋಜ್ರವ್ರು ಇರ್ಬೋದು ವಿಶ್ವನಾಥ್ರವ್ರು ಇರ್ಬೋದು ಎ ಸಿ ಭಂಡಾರಿ ಅವ್ರು ಇರ್ಬೋದು ಮ ಬಹಳಷ್ಟು ಜನ ಹಿರಿಯರು ಕಾಂಗ್ರೆಸ್ಸನ್ನು ಜಿಲ್ಲೆಯಲ್ಲಿ ಮುನ್ನಡೆಸ್ತಕ್ಕಂಥ ಅವಕಾಶ ಅವರ ಪಾಲಿಗೆ ಬಂದಿತ್ತು ಏನೇ ಇದ್ದರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಅದು ಈ ಭಾಗದ ಹಿರಿಯ ನಾಯಕರಾಗಿರ್ತಕ್ಕಂಥ ಜನಾರ್ದನ್ ಅವರು ವೀರಪ್ಪ ಮೊಯ್ಲಿ ಅವರು ಆಸ್ಕರ್ ಅವರು ಇವರ ಒಂದು ನಾಯಕತ್ವ ಬಂದ ಮೇಲೆ ಈ ಭಾಗದಲ್ಲಿ ಒಟ್ಟು ಅಭಿವೃದ್ಧಿ ಮಾತ್ರವಲ್ಲ ನಾಯಕತ್ವವನ್ನು ಸೃಷ್ಟಿಸ್ತಕ್ಕಂಥ ಪ್ರಯತ್ನ ಸಾವಿರದ ಒಂಬೈನೂರ ಎಂಬತ್ತರಿಂದ ಪ್ರಾರಂಭ ಆಗಿದೆ ಆ ಪ್ರಾರಂಭ ಆಗಿ ಅದಕ್ಕೊಂದು ರೀತಿಯ ದೊಡ್ಡ ಒಂದು ನಾಯಕತ್ವಕ್ಕೆ ಒಂದು ದೊಡ್ಡ ಮಾದರಿಯಾಗ್ತಕ್ಕಂಥ ಜಿಲ್ಲೆ ಈ ಭಾಗದಲ್ಲಿ ಆಗಿದೆ ಆ ಆ ರೀತಿಯ ಪ್ರಾಮಾಣಿಕ ನಾಯಕತ್ವ ಅದೇ ರೀತಿಯಲ್ಲಿ ತ್ಯಾಗ ಮಾಡಿರ್ತಕ್ಕಂಥ ನಾಯಕತ್ವ ಕೂಡ ಇವತ್ತು ಈ ಜಿಲ್ಲೆಯಲ್ಲಿ ಕೂಡಿ ಬಂದಿದೆ ಆದ್ದರಿಂದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಈ ಭಾಗದಲ್ಲಿ ಒಂದು ಬಲಿಷ್ಠವಾಗಿರ್ತಕ್ಕಂಥ ಸಂಘಟನೆ ಇವತ್ತೇನಾದರೂ ಭಾರತೀಯ ಜನತಾ ಪಕ್ಷ ಬಂದಿದ್ದಿದ್ರೆ ಅದೊಂದು ಕೆಲವೊಂದು ಕಾರಣಗಳಿಂದಾಗಿ ಇವತ್ತು ಅದೊಂದು ಬಲಿಷ್ಠ ಆಗಿದೆ ಅಂತೇಳಿ ನನ್ನ ಭಾವನೆ ಇಲ್ಲ ಅಂತೇಳಿ ಆದರೆ ಇದು ಕಾಂಗ್ರೆಸ್ನ ಜಿಲ್ಲೆಗಳು ಕಾಂಗ್ರೆಸ್ನ ಬಲಿಷ್ಠವಾಗಿರ್ತಕ್ಕಂಥ ಮತದಾರರು ಇರ್ತಕ್ಕಂಥದ್ದು ಪ್ರಮುಖ ಕಾರಣ ಶ್ರೀಮತಿ ಇಂದಿರಾ ಗಾಂಧಿ ಅವರು ರೂಪಿಸಿರ್ತಕ್ಕಂಥ ಇಪ್ಪತ್ತು ಅಂಶದ ಕಾರ್ಯಕ್ರಮ ಇರ್ಬೋದು ಭೂ ಸುಧಾರಣೆ ಕಾಯ್ದೆ ಇರ್ಬೋದು ಭೂ ಸುಧಾರಣೆ ಕಾಯ್ದೆಯಿಂದ ಈ ಅವಿಭಜಿತ ಜಿಲ್ಲೆಯಲ್ಲಿ ಅದೆಷ್ಟು ಆರು ಲಕ್ಷಕ್ಕೂ ಹೆಚ್ಚು ಜನ ಅವತ್ತು ಭೂಮಿಯ ಒಡೆಯರಾದರು ಇವತ್ತು ಅವರ ಮಕ್ಕಳು ಅವರು ಎಲ್ಲಿದ್ದಾರೆ ಅಂತ ಹೇಳುವುದಕ್ಕಿಂತಲೂ ಆ ಒಡೆತನದ ಹಕ್ಕು ಆ ಸಾಮಾಜಿಕ ನ್ಯಾಯದ ಕಲ್ಪನೆ ಏನಿತ್ತು ಅದಕ್ಕೆ ಒತ್ತನ ಅಂದಿನ ಮುಖ್ಯಮಂತ್ರಿ ದಿವಂಗತ ದೇವರಾಜ ಅರಸುರವರು ಕೊಟ್ಟಿದ್ದರು ಆ ಒಂದು ಇದರಿಂದ ಬಂದಿರತಕ್ಕಂಥ ಆ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಅಥವಾ ಏನು ರಾಮ್ ಮನೋಹರ್ ಲೋಹಿರಾರವರ ಸಿದ್ಧಾಂತದಿಂದ ಕೂಡಿರ್ತಕ್ಕಂಥವರು ಇವತ್ತು ಸಿದ್ದರಾಮಯ್ಯನವರು ಆ ಸಿದ್ದರಾಮಯ್ಯನವರು ಆ ಒಬ್ಬ ಹಿಂದುಳಿದ ವರ್ಗದ ನಾಯಕನ ನಾಯಕನ ರೀತಿಯಲ್ಲಿ ಇವತ್ತು ಕೆಲಸ ಮಾಡ್ತಕ್ಕಂಥ ಶೈಲಿ ಅದೊಂದು ರೀತಿಯ ದೇವರಾಜ ಅರಸೂರವರ ನಾಯಕತ್ವಕ್ಕೆ ಆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥದ್ದು ಆ ದೃಷ್ಟಿಯಲ್ಲಿ ಇವತ್ತು ಜನ ನೋಡ್ತಕ್ಕಂಥ ಸಂದರ್ಭದಲ್ಲಿ ಇದ್ದಾರೆ ಆದ್ದರಿಂದ ಕಾಂಗ್ರೆಸ್ಗೆ ಇವತ್ತು ಒಂದು ರೀತಿಯ ಶಕ್ತಿ ಇದೆ ಕರ್ನಾಟಕದಲ್ಲಿ ಅಂತ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಬಿಜೆಪಿಯನ್ನೇ ನಾವು ತೆಗೆದುಕೊಳ್ಳೋದಾದ್ರೆ ಬಿಜೆಪಿಗೆ ಬಹಳಷ್ಟು ವಲಸೆ ಹೋಗ್ತಾ ಇದ್ದಾರೆ ಒಂದೊಂದು ಕ್ಷೇತ್ರಗಳಲ್ಲಿ ಮೂರು ಮೂರು ನಾಯಕರನ್ನು ಹೊಂದಿದೆ ಬಿಜೆಪಿ ಹಾಗಾದ್ರೆ ತಾವು ಸೈಲೆಂಟ್ ಆಗಿ ನೋಡ್ತಾ ಇದ್ರಿ ಇದರ ವಿಚಾರ ಏನು ನೀವು ಅನ್ನುವಂಥದ್ದು ಇವತ್ತು ಬಿಜೆಪಿಗೆ ಕೆಲವೊಂದು ಸಲ ಇದರಿಂದ ಕಾಂಗ್ರೆಸ್ ಲಾಭ ಪಡೆಯುವಂತ ಕೆಲಸಗಳನ್ನು ಎಲ್ಲಾದರೂ ಸೈಲೆಂಟ್ ಆಗಿ ಅಲ್ಲ ನಾವು ಎಲ್ಲವನ್ನೂ ಕೂಡ ಬಹಳ ಹತ್ತಿರದಲ್ಲಿ ಗಮನಿಸ್ತಾ ಇದ್ದೇವೆ ಬೇರೆ ಬೇರೆ ನಾಯಕರು ಬಿಜೆಪಿಯ ರಾಜ್ಯಾಧ್ಯಕ್ಷರು ಹೇಳ್ತಕ್ಕಂಥ ಹೇಳಿಕೆಗಳು ಬಿಜೆಪಿಯ ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದ ನಾಯಕರು ಹೇಳ್ತಕ್ಕಂಥ ಹೇಳಿಕೆಗಳು ಬಿ ಜೆ ಪಿಯ ಹಿರಿಯ ನಾಯಕರುಗಳು ಮಾತಾಡ್ತಕ್ಕಂಥದ್ದು ಇದನ್ನೆಲ್ಲವನ್ನು ಕೂಡ ಕಾಂಗ್ರೆಸ್ ಗಮನಿಸ್ತದೆ ಅದೇ ರೀತಿಯಲ್ಲಿ ಕಾಂಗ್ರೆಸ್ಸು ಕೆಲವೊಂದು ಸಲ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಕೊಂಡು ಬರ್ತದೆ ಇದನ್ನು ಕೂಡ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಗಮನಿಸ್ತಾ ಇದ್ದಾರೆ ಈ ಎಲ್ ಎಲ್ಲ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಭವಿಷ್ಯ ಇದೆ ಅದರಲ್ಲಿ ಯಾರು ತಪ್ಪಿಸ್ಲಿಕ್ಕೆ ಆಗುದಿಲ್ಲ ಕಾರಣ ಜನ ಕಾಂಗ್ರೆಸ್ನ ಪರವಾಗಿದ್ದಾರೆ ಕಡಿಮೆ ಈಗ ಇವತ್ತು ಆಕಾಂಕ್ಷಿಗಳು ಕೆಲವೊಂದು ಕ್ಷೇತ್ರದಲ್ಲಿ ಜಾಸ್ತಿ ಬಿಜೆಪಿಯಲ್ಲಿ ಮೂರ್ ಮೂರು ಮಂದಿ ಆಕಾಂಕ್ಷಿಗಳು ನಾಲ್ಕಾಕ್ಷಿಗಳು ಆಕಾಂಕ್ಷಿಗಳಿದ್ದಾರೆ ಅದು ಹಾಗಾದ್ರೆ ವಲಸೆ ರಾಜಕೀಯ ಅನ್ನುವಂಥದ್ದು ಮತ್ತೂ ಬರಬಹುದು ನಿಮ್ಮ ಟಾರ್ಗೆಟ್ ಇದೆ ಮುಂದಿನ ದಿನಗಳಲ್ಲಿ ಬರ್ಬೋದು ಅಲ್ಲ ಇವತ್ತು ನೋಡಿ ಕೆಲವೊಂದು ರಾಜಕಾರಣಿಗಳು ಕಾಂಗ್ರೆಸ್ ಅನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಅಥವಾ ಅವ್ರು ಯಾಕೆ ಹೋಗ್ತಾರೆ ಎಂಬುದನ್ನು ನಾವು ಅವಲೋಕನ ಮಾಡಿದಾಗ ಅವರಿಗೆ ಅಲ್ಲಿ ಸೂಕ್ತ ಅವಕಾಶಗಳು ಸಿಕ್ಕಿಲ್ಲ ಎಂಬ ಒಂದು ಕಾರಣಕ್ಕೋಸ್ಕರ ಕೆಲವರು ಹೋಗ್ತಾ ಇದ್ದಾರೆ ಅವ್ರು ಬೇರೇನು ಬ್ಲೇಮ್ ಮಾಡ್ತಾ ಇಲ್ಲ ಇಲ್ಲ ನಮಗೆ ಅಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ ಮುಂದೆ ಆ ಒಂದು ಕಾರಣಕ್ಕೆ ಈಗ ವಿಶ್ವನಾಥ ರಂಥ್ ಅವರು ಅವರು ಜನತಾದಳಕ್ಕೆ ಹೋಗ್ತಾ ಇದ್ದಾರೆ ಅವ್ರು ಯಾಕೆ ಅಂತ ಹೇಳಿ ನಾವು ನೋಡಿದ್ರೆ ಅವರಿಗೆ ಬೇರೆ ಅವಕಾಶ ಅವರು ಪಾರ್ಲಿಮೆಂಟ್ ಟಿಕೆಟ್ ಕೆಟ್ಟು ಅವ್ರಿಗೇನು ಅವಕಾಶ ಕೊಡದೇ ಇಲ್ವಾ ಕಾಂಗ್ರೆಸ್ ಕೊಟ್ಟಿದೆ ಪಾರ್ಲಿಮೆಂಟ್ಗೆ ಮೈಸೂ ಕೊಡಗು ಮತ್ತು ಮೈಸೂರು ಕ್ಷೇತ್ರದಿಂದ ಸ್ಪರ್ಧಿಸತಕ್ಕಂಥ ಅವಕಾಶ ಕೊಡಿತು ಅವರೊಬ್ಬ ಹಿರಿಯ ಮುಸದ್ದಿ ಇದರಲ್ಲಿ ಎರಡು ಮಾತಿಲ್ಲ ಆದರೆ ಯಾಕೆ ಅವರು ಕಾಂಗ್ರೆಸ್ಸನ್ನು ಬಿಡ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಂಡ್ರು ಏನಾದರೂ ಸಮಸ್ಯೆಗಳಿದ್ದರೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅವ್ರ ಜೊತೆಯಲ್ಲಿ ಮಾತಾಡಿತು ಮಾತಾಡಿದರೂ ಕೂಡ ಅವರು ಇಲ್ಲ ನಾನು ಕಾಂಗ್ರೆಸ್ಸನ್ನು ಬಿಟ್ಟು ಹೋಗ್ತಾ ಇದ್ದೇನೆ ಇದು ಇಂಥ ಸನ್ನಿವೇಶಗಳು ಯಾವ ಯಾಕೆ ನಿರ್ಮಾಣ ಆಗ್ತದೆ ಅಂತೇಳಿದರೆ ಪ್ರತಿಯೊಬ್ಬ ವ್ಯಕ್ತಿಯೂ ನಾನು ಅಧಿಕಾರದಲ್ಲಿಯೇ ಮುಂದುವರಿಬೇಕು ಅಧಿಕಾರ ಇಲ್ಲದೆ ಒಂದೇ ಒಂದು ದಿನ ನಿರ್ಲಂಬ ಸಾಧ್ಯ ಇಲ್ಲ ಅಂತ ಭಾವನೆಯಲ್ಲಿದ್ದಾರೆ ಆದರೆ ನಮ್ಮ ಜಿಲ್ಲೆಯಲ್ಲಿ ತಗೊಳ್ಳೋಣ ಜನಾರ್ದನ್ ಪೂಜಾರಿ ಅವರು ಇವತ್ತು ಅವರಿಗೆ ಅಧಿಕಾರ ಇಲ್ಲ ಆದರೂ ಕೂಡ ಅವರು ಕಾಂಗ್ರೆಸ್ನಲ್ಲಿ ಇರತಕ್ಕಂಥದ್ದು ಒಂದು ದೊಡ್ಡ ಸಂದೇಶ ಕಾರ್ಯಕರ್ತರಿಗೆ ಸಮಾಜಕ್ಕೆ ಒಂದು ದೊಡ್ಡ ಸಂದೇಶ ಅಲ್ಲ ಕರಾವಳಿ ಎಷ್ಟು ಸಚಿವರು ಅವರನ್ನು ಪರಿಗಣನೆಗೆ ತೆಗೆದುಕೊಳ್ತಾ ಇದ್ದಾರೆ ಅನ್ನೋದು ಬಹಳಷ್ಟು ಪ್ರಶ್ನೆಗಳು ಮೂಡುತ್ತೆ ಇವತ್ತು ಯಾರು ಪರಿಗಣನೆಗೆ ತೆಗೊಳ್ತಾರೆ ಇಲ್ಲ ಅಂತ ಹೇಳುವುದಕ್ಕಿಂತಲೂ ಅವರು ಈ ಜಿಲ್ಲೆಯ ಮತ್ತು ಈ ರಾಜ್ಯದ ಈ ದೇಶದ ಜನರ ಸೇವೆ ಮಾಡಿದ್ದಾರೆ ಬಡವರ ಬಂಧು ಅಂತೇಳಿ ಇಂದಿರಾ ಗಾಂಧಿಯವರನ್ನು ಅವರು ಕರೆದಿದ್ದಾರೆ ರಾಜೀವ್ ಗಾಂಧಿಯವರು ಅವರನ್ನು ಕರೆದಿದ್ದಾರೆ ಕಾರಣ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅವರು ಮಾಡಿರ್ತಕ್ಕಂಥ ದೊಡ್ಡ ಸಾಧನೆ ಏನಿದೆ ಅದೊಂದು ದೊಡ್ಡ ಸಾಧನೆ ಆ ಸಾಲ ಮೇಳಗಳು ಆಮೇಲೆ ನಡೀಲೇ ಇಲ್ಲ ಎಲ್ಲಿಯೂ ಕೂಡ ಅದೇ ರೀತಿಯಲ್ಲಿ ಅವರು ಗ್ರಾಮೀಣಾಭಿವೃದ್ಧಿಯ ಸಚಿವರಾದಂಥ ಅವರು ತೆಗೆದುಕೊಂಡಂಥ ಹಲವಾರು ಕಾರ್ಯಕ್ರಮಗಳು ಇವತ್ತು ಜನಮನದಲ್ಲಿದೆ ಇವತ್ತು ಅವರಿಂದ ಅವರಿಂದಾಗಿರ್ತಕ್ಕಂಥ ಈ ಭಾಗದ ಜನರಿಗೆ ಅಥವಾ ಹಿಂದುಳಿದ ಸಮಾಜಕ್ಕೆ ಇವತ್ತು ದೊಡ್ಡ ನಷ್ಟ ಅವರ ಸೋಲಿನಿಂದಾಗಿ ಆಗಿದೆ ಇವತ್ತು ಅವರ ಒಂದು ಮಾರ್ಗದರ್ಶನ ಈ ಪಕ್ಷಕ್ಕೆ ಇದ್ದೇ ಇದೆ ಆದ್ದರಿಂದ ಎಲ್ಲಿಯೂ ಕೂಡ ಯಾರು ಯಾವುದೇ ರೀತಿಯ ಸಂಕೋಚವನ್ನು ಪಡ್ತಕ್ಕಂಥ ಸನ್ನಿವೇಶಗಳಿಲ್ಲ ಕಾರಣ ಅವರು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಲ್ಲಿ ಜನರಲ್ ಸೆಕ್ರೆಟರಿ ಆಗಿ ಇಡೀ ಕಾಂಗ್ರೆಸ್ ಪಕ್ಷದ ಒಂದು ಜವಾಬ್ದಾರಿಯನ್ನು ಹೊತ್ತು ಕೊಂಡಿರ್ತಕ್ಕಂಥ ಸನ್ನಿವೇಶಗಳಿತ್ತು ನರಸಿಂಹರಾಯರು ಪ್ರಧಾನಮಂತ್ರಿ ಆದಂಥ ಕಾಲದಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಕೆಲವೊಂದು ಸನ್ನಿವೇಶಗಳು ಕೂಡ ಕೂಡಿ ಬಂದಿತ್ತು ಅದೇ ರೀತಿಯಲ್ಲಿ ಅವರು ರಾಜ್ಯದ ಪ್ರದೇಶ ಕಾಂಗ್ರೆಸ್ನಲ್ಲಿ ಎರಡು ಬಾರಿ ಅಧ್ಯಕ್ಷರಾಗಿ ಈ ಜಿಲ್ಲೆಯಲ್ಲಿ ಇದ್ದ ರಾಜ್ಯದಲ್ಲಿ ಯಾರ್ಯಾರಾದರೂ ಎರಡೆರಡು ಬಾರಿ ಪ್ರದೇಶ ಕಾಂಗ್ರೆಸ್ಗೆ ಅಧ್ಯಕ್ಷರಾಗಿದ್ದರೆ ಅದೊಂದು ಆಸ್ಕರ್ ಫೆರ್ನಾಂಡಿಸ್ರು ಒಂದು ಜನಾರ್ದನ್ ಪೂಜಾರಿಯವರು ಇದು ಇತಿಹಾಸದ ಪುಟದಲ್ಲಿ ಇರ್ತದೆ ಕಾರಣ ಅವರ ಒಂದು ಅವರು ನಡೆದುಕೊಂಡು ಬಂದಂಥ ರೀತಿ ನೀತಿಗಳು ಅವರು ಪ್ರಾಮಾಣಿಕರಾಗಿ ಅಧ್ಯಕ್ಷರಾಗಿ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಮೂಲಕ ಆ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ಮುಂದಿನ ಜನಾಂಗಕ್ಕೆ ಮುಂದಿನ ನಾಯಕರಿಗೆ ಅವರೊಂದು ಮಾರ್ಗದರ್ಶಕರಾಗಿದ್ದಾರೆ ಇದನ್ನು ನಾವು ಸ್ವಲ್ಪ ಬಹಳ ಹತ್ತಿರದಲ್ಲಿ ಗಮನಿಸಬೇಕಾಗ್ತದೆ ನೋವುಗಳು ಅಸಮಾಧಾನಗಳು ಸಹಜವಾಗಿ ಎಲ್ಲ ಕಡೆಗಳಲ್ಲಿ ಇರ್ತದೆ ಅದನ್ನು ನಾವು ವ್ಯವಹರಿಸ್ಕೊಂಡು ಹೋಗ್ತಕ್ಕಂಥ ರೀತಿಗಳು ಅತಿ ಪ್ರಮುಖವಾಗಿರ್ತದೆ ಈಗ ಜನಾರ್ದನ ಪೂಜಾರಿ ಅವರಿಗೆ ಯಾವುದೇ ನೋವಾಗಿಲ್ಲ ಕಾಂಗ್ರೆಸ್ನಿಂದ ಆಗದೆ ಅಯ್ಯ ಯಾವುದೇ ನೋವುಗಳಾಗಿದ್ದರೂ ಕೂಡ ಅವರಿಗೆ ಹೇಳ್ತಕ್ಕಂಥ ಹೈಕಮಾಂಡ್ ಅವರಿದೆ ಹೈಕಮಾಂಡ್ನ ಮುಂದೆ ತರ್ತಾರೆ ಹೈಕಮಾಂಡ್ ಅದಕ್ಕೆ ಸರಿಯಾದಂತ ಸೂಕ್ತವಾಗಿರ್ತಕ್ಕಂಥ ತೀರ್ಮಾನಗಳನ್ನ ಆಯಾ ಸಂದರ್ಭದಲ್ಲಿ ಅದನ್ನು ತೆಗೆದುಕೊಳ್ತದೆ ಈಗ ಹರಿಕೃಷ್ಣ ಬಂಟುವಾಳ ಅವರು ಅವರ ಬಂಟ ಅಂತಾನೆ ಅವರು ಪಕ್ಷದ ಆ ಸಂದರ್ಭದಲ್ಲಿ ನಡೆದಿರ್ಬೋದು ಈಗ ಅವರನ್ನು ಯಾವಾಗ ಪಕ್ಷದಿಂದ ಅವರನ್ನು ಹೊರಹಾಕಿತು ವಿಧಾನ ಪರಿಷತ್ತಿಗೆ ಅವರು ಸ್ಪರ್ಧಿಸ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ಆರು ವರ್ಷದ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ ಮತ್ತೆ ಅವ್ರು ನಾನು ಪಕ್ಷಕ್ಕೆ ಬರ್ತೇನೆ ಹೇಳಿ ಅರ್ಜಿ ಕೊಟ್ಟಿಲ್ಲ ಇವತ್ತು ಅವ್ರು ಯಾವುದೇ ಪಕ್ಷಕ್ಕೆ ಹೋಗ್ಲಿಕ್ಕೆ ಅವರು ಸ್ವತಂತ್ರರಿದ್ದಾರೆ ಅವ್ರು ಎಲ್ಲಿ ಹೋದ್ರೂ ಒಳ್ಳೇದಾಗಲಿ ಅಂತೇಳಿ ನಾವು ಹಾರೈಸ್ತೇವೆ ಅದು ಬಿಟ್ರೆ ಇವತ್ತು ಅವರು ಕಾಂಗ್ರೆಸ್ಗೆ ಒಂದು ವೇಳೆ ಬರ್ತಕ್ಕಂಥ ಸನ್ನಿವೇಶಗಳು ಬಂದರೆ ಅದನ್ನು ನಾವು ಪರಿಶೀಲಿಸ್ತೇವೆ ಮತ್ತೆ ಕಾಂಗ್ರೆಸ್ಗೆ ಅವರನ್ನು ಎಕ್ಸೆಪ್ಟ್ ಮಾಡ್ತಿರಲ್ಲ ಅಲ್ಲ ಅದನ್ನೇ ನಾ ಹೇಳಿದೆ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೂ ಹರೀಶ್ ಕುಮಾರ್ ಅವರು ಜಿಲ್ಲೆಗೆ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಅವರು ಏನು ಅಭಿಪ್ರಾಯಗಳನ್ನು ಪಡೆಯುವುದರ ಮೂಲಕ ಕಾರ್ಯಕರ್ತರ ಅಥವಾ ನಾಯಕರ ಅಭಿಪ್ರಾಯವನ್ನು ಪಡೆದು ಆ ತೀರ್ಮಾನಗಳನ್ನು ತಗೊಳ್ಬಹುದು ತಗೋದ್ಬೋದು ಈಗಾಗಲೇ ತಾವು ಹೇಳ್ತಾ ಇದ್ರಿ ಒಂದು ಕಡೆಯಲ್ಲಿ ಆಸ್ಕರ್ ಮತ್ತೆ ಜನಾರ್ದನ ಪೂಜಾರಿ ಅವರು ಇಲ್ಲಿಯ ಹಿರಿಯ ವ್ಯಕ್ತಿಗಳು ಮತ್ತೆ ಬಹಳಷ್ಟು ಅವರು ಈ ದಕ್ಷಿಣ ಕನ್ನಡಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ ಅಂತ ಆದರೆ ಈಗ ಎರಡು ಜನರ ಮಾತನ್ನು ಕೇಳಿ ಕೇಳಿಕೊಳ್ಳುವಂಥ ಸಚಿವರು ಎಷ್ಟು ಮಂದಿ ಇದಾರೆ ಅನ್ನುವಂಥದ್ದು ಇವತ್ತು ಅವರ ಪ್ರಭಾವದಲ್ಲೇ ಇದಾರ ಎಲ್ಲ ಸಚಿವರು ಅಥವಾ ಎಲ್ಲ ಶಾಸಕರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯ ಅವರ ಪ್ರಭಾವದಲ್ಲೇ ಇದಾರ ಅನ್ನುವಂಥದ್ದು ಇವತ್ತು ಪಕ್ಷ ಸರ್ಕಾರ ಇದು ಒಟ್ಟಿಗೆ ಹೋಗಬೇಕಾಗ್ತದೆ ಅದೇ ರೀತಿಯಲ್ಲಿ ಕೆಲವೊಂದು ಸಲ ಕೆಲವೊಂದು ವ್ಯಕ್ತಿಗಳಿಗೆ ಈಗ ನನಗೊಂದು ಜವಾಬ್ದಾರಿ ಕೊಡ್ತಾರೆ ಆ ಜವಾಬ್ದಾರಿಯನ್ನು ನಾನು ನಿರ್ವಹಿಸಬೇಕಾಗ್ತದೆ ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಯಾರನ್ನು ಆಗಲಿಕ್ಕೆ ಅವಕಾಶಗಳು ಇರ್ತದೋ ಇಲ್ಲವೋ ಸಮಯದ ಅವಕಾಶ ಇರ್ತದೋ ಇಲ್ಲವೋ ಇದು ಬೇರೆ ವಿಷಯಗಳು ಒಬ್ಬ ಮಂತ್ರಿಗೆ ತನ್ನದೇ ಆದಂಥ ಜವಾಬ್ದಾರಿಗಳಿರ್ತದೆ ಬೇಕಾದಷ್ಟು ಕೆಲಸ ಇರ್ತದೆ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿದರೂ ಕೆಲಸ ಕಾರ್ಯಗಳು ಮುಗಿಯೋದಿಲ್ಲ ಆದರೂ ಕೂಡ ಬಿಡುವುಗಳನ್ನು ಮಾಡಿಕೊಂಡು ಪಕ್ಷದ ಹಿರಿಯರು ಹೇಳ್ತಕ್ಕಂಥ ಮಾತುಗಳನ್ನು ಅಥವಾ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ರೀತಿಯಲ್ಲಿ ಇವತ್ತಿನ ದಿನಗಳು ಎಲ್ಲರೂ ಹೋಗ್ತಾ ಇದ್ದಾರೆ ಅದರಲ್ಲಿ ಯಾವುದೇ ರೀತಿಯ ಕೊರತೆಗಳು ನಾನಂತೂ ಎಲ್ಲೂ ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ ಕೆಲವೊಂದು ಕೊರತೆಗಳಿದ್ದರೆ ಅದನ್ನು ಪಕ್ಷ ಅವರನ್ನ ಅವರಿಗೆ ಮಾರ್ಗದರ್ಶನ ಮಾಡಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಥವಾ ಅವರಿಗೆ ಕೆಲವೊಂದು ಸೂಚನೆಗಳನ್ನು ಕೂಡ ಪಕ್ಷ ಕೊಡ್ತದೆ ತಮ್ಮ ಕ್ಷೇತ್ರದ ತಮ್ಮ ವ್ಯಾಪ್ತಿಯಲ್ಲಿ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ದೇವಿ ಪ್ರಸಾದ್ ಅವರು ಕಾಂಗ್ರೆಸ್ ಅನ್ನು ಸೇರಿಕೊಂಡ್ರು ಬಹಳಷ್ಟು ಅಲ್ಲಿ ಒಂದು ಜಟಿಲ ಸಮಸ್ಯೆಗಳು ಉದ್ಭವ ಆಯಿತು ಈಗಾಗಲೇ ನೋಡಿರ್ಬೋದು ಅಲ್ಲಿ ಯಾವ ಎಲ್ಲ ಮೂಲ ಕಾಂಗ್ರೆಸ್ಸಿಗರಿದ್ರು ಅವರಷ್ಟು ಸಮಸ್ಯೆ ಒಂದಷ್ಟು ನಿಮ್ಮತ್ರ ಅದರ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಆ ಸಂದರ್ಭಗಳಲ್ಲಿ ಇದೆಲ್ಲ ವಿಚಾರವನ್ನು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಕಾಪು ಕ್ಷೇತ್ರ ಆಗಿರ್ಬೋದು ಜಟಿಲ ಆಗತ್ತಾ ಅನ್ನುವಂಥದ್ದು ಸನ್ನಿವೇಶಗಳು ಕಾಣ್ತಾ ಇಲ್ವ ಅದಕ್ಕೆ ಇಲ್ಲ ದೇವ್ ಶೆಟ್ಟಿ ಅವರು ಒಂದು ರಾಜಕೀಯ ಪಕ್ಷದ ಜಿಲ್ಲೆಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅಲ್ಲ ಖಂಡಿತವಾಗಿ ಕೂಡ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡತಕ್ಕಂತ ದೃಷ್ಟಿಯಲ್ಲಿ ಇದೆಲ್ಲವನ್ನೂ ಕೂಡ ಪಕ್ಷ ಗಮನಿಸುವುದರ ಮೂಲಕ ಸ್ಥಳೀಯ ನಾಯಕರಾಗಿರ್ತಕ್ಕಂತ ವಿನಯ್ ಕುಮಾರ್ ಸೋರ್ಕೆ ಅವರ ಒಂದು ಶಿಫಾರಸು ಮತ್ತು ಅಲ್ಲಿಯ ನಮ್ಮ ಬ್ಲಾಕ್ ಕಾಂಗ್ರೆಸ್ನವರ ಶಿಫಾರಸ್ನೊಂದಿಗೆ ಅವ್ರ ಪಕ್ಷಕ್ಕೆ ಬರಮಾಡಿಕೊಳ್ಳಲಾಗಿದೆ ಇವತ್ತು ಅವರು ಪಕ್ಷದಲ್ಲಿದ್ದಾರೆ ಅವ ಪಕ್ಷದಲ್ಲಿ ಮುಂದುವರಿತಾರೆ ಖಂಡಿತವಾಗಿ ಕೂಡ ಆ ಒಂದು ವಿಶ್ವಾಸ ನಮಗಿದೆ ಮತ್ತು ಎಲ್ಲರೂ ಕೂಡ ಅಲ್ಲಿ ಯಾವುದೇ ಹೋರಾಟವನ್ನು ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಇಡೀ ಜಿಲ್ಲೆಯಲ್ಲಿ ತೆಗೆದುಕೊಂಡ್ರೆ ಹೆಚ್ಚು ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಕ್ಕಂಥ ಕ್ಷೇತ್ರ ಯಾವುದಾದ್ರೂ ಇದ್ದರೆ ಅದು ಕಾಪು ಕಾಪು ಅಂತ ಯಾವುದಾದ್ರೂ ಕ್ಷೇತ್ರದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಯಾವುದೇ ಸಂದರ್ಭದಲ್ಲಿ ಅವಕಾಶ ಸಿಗಲಿ ಸಿಗದೇ ಇರಲಿ ಅವರು ಒಗ್ಗಟ್ಟಾಗಿ ಹೋಗ್ತಕ್ಕಂಥ ಒಂದು ವಿಧಾನಸಭಾ ಕ್ಷೇತ್ರ ಇದೆ ಯಾವುದು ಕಾಪು ಇವತ್ತು ವಿನಯ್ ಕುಮಾರ್ ಸೊರ್ಕೆಯವರು ಆ ಜಿಲ್ಲೆಯಲ್ಲಿ ಸಂಸದರಾಗಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಸಚಿವರಾಗಿ ಇವತ್ತು ಮತ್ತೆ ಕಾಪು ಮತ್ತೆ ಇವತ್ತು ಅವಕಾಶ ಮತ್ತೊಂದು ಸಲ ಸಂಪುಟ ವಿಸ್ತರಣೆ ಅವಕಾಶದಿಂದ ಅವರು ಅವರನ್ನು ಇದು ಮಾಡಬೇಕಾಯಿತು ಕೈ ಬಿಡುವತಕ್ಕಂಥ ಪರಿಸ್ಥಿತಿ ಬಂದರೂ ಕೂಡ ಇವತ್ತು ಅವರು ಕ್ಷೇತ್ರದಲ್ಲಿ ಪಾದರಸದಂತೆ ಕೆಲಸ ಮಾಡೋದ್ರ ಮೂಲಕ ಕಾಂಗ್ರೆಸ್ಗೆ ಒಂದು ಸಂಘಟನಾತ್ಮಕ ಶಕ್ತಿಯನ್ನು ಆ ಭಾಗದಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಆ ಭಾಗದಲ್ಲಿ ವಿನಯ್ ಕುಮಾರ್ ಸ್ವರ್ಕೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ದೊಡ್ಡ ಹೋರಾಟವನ್ನೇ ಕೊಡಲಿಕ್ಕೆ ಇವತ್ತು ತಯಾರಿಯನ್ನು ನಡೆಸಿದ್ದಾರೆ ಎಸ್ ಗಫೂರ್ ಅವರು ನಿಮ್ಮ ಜೊತೆ ಮಾತು ಮುಂದುವರಿಸ್ತೇನೆ ಎಸ್ ವೀಕ್ಷಕರೇ ಬಹಳಷ್ಟು ವಿಚಾರಗಳನ್ನು ಮಾತಾಡಬೇಕು ಅದಕ್ಕಿಂತ ಮೊದಲು ಪುಟ್ಟ ವಿರಾಮ ವಿರಾಮದ ಬಳಿಕ ಮಾತಾಡ್ತೇನೆ ಈಗಾಗಲೇ ನಾವು ಮಾತಾಡ್ತಿದ್ವಿ ಗಫೂರ್ ಅವರ ಜೊತೆ ವಲಸೆ ರಾಜಕೀಯದ ಬಗ್ಗೆ ಎಸ್ ಈಗಾಗಲೇ ನಾವು ಮೂಢಬಿದ್ರೆ ಅತ್ತ ನೋಡೋದಾದ್ರೆ ಮೂಢಬಿದ್ರೆಯಲ್ಲಿ ಈಗ ಈ ಬಾರಿ ಅಭಯ್ ಚಂದ್ರ ಜೈನ್ ಅವರು ಮುಂದೆ ಸ್ಪರ್ಧಿಸುವುದಿಲ್ಲ ಅಂತ ಹೇಳಿ ಆಗಿದೆ ಅಲ್ಲೊಂದು ಸ್ವಲ್ಪ ಗೊಂದಲ ಇದೆ ಈ ಬಾರಿ ಮಿಥುನ್ ರಯ್ಯ ಅಥವಾ ದೇವಿ ಪ್ರಸು ಶೆಟ್ಟಿಯಾ ಅಥವಾ ಮತ್ತೊಬ್ರು ಅಂತ ಏನ್ ಏ ಎಲ್ಲ ಗೊಂದಲಕ್ಕೆ ಅಲ್ಲೋ ಮತ್ತಷ್ಟು ಜಟಿಲ ಆಗುವ ಸಾಧ್ಯತೆ ಇದೆಯಾ ಈ ಬಾರಿ ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಅಭಯ ಚಂದ್ರ ಜೈನ್ ಅವ್ರ ಬಗ್ಗೆ ವೈಯಕ್ತಿಕವಾಗಿ ನನ್ಗಂತೂ ಬಹಳ ಗೌರವ ಕಾರಣ ಏಕೆ ಅಂತ ಹೇಳಿದರೆ ಒಬ್ಬ ಪ್ರಾಮಾಣಿಕ ಸಚಿವರಲ್ಲಿ ಅವರು ಒಬ್ರು ಅವರೊಬ್ಬ ಯುವಜನ ಸೇವೆ ಮತ್ತು ಮೀನುಗಾರಿಕಾ ಸಚಿವರಾಗಿದ್ದಾಗ ಕರಾವಳಿ ಭಾಗದಲ್ಲಿ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಒಂದು ಯುವ ಜನತೆಗೆ ಸ್ಪಂದಿಸ್ತಕ್ಕಂಥ ಕೆಲಸಗಳನ್ನು ವಿವಿಧ ಹಂತದಲ್ಲಿ ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಅದು ವಿವಿಧ ಕ್ರೀಡಾಂಗಣಗಳನ್ನು ಒಂದು ಅಭಿವೃದ್ಧಿಗೊಳಿಸ್ತಕ್ಕಂಥ ದೃಷ್ಟಿಯಲ್ಲಿರ್ಬೋದು ಅದು ಮಂಗಳೂರಿರ್ಬೋದು ಉಡುಪಿ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಇರ್ಬೋದು ಶಿವಮೊಗ್ಗ ಇರ್ಬೋದು ಅದೇ ರೀತಿಯಲ್ಲಿ ಅವ್ರದೇ ಏನು ಮೂಡುಬಿದ್ರೆಯಲ್ಲಿ ಅಲ್ಲಿ ಕೂಡ ಇವತ್ತು ಕ್ರೀಡಾಂಗಣಗಳ ಒಟ್ಟು ಬೆಳೋ ಅಭಿವೃದ್ಧಿಗೆ ಅಲ್ಲಿಯ ಯುವ ಶಕ್ತಿಗೆ ಒಂದು ದೊಡ್ಡ ಬೂಸ್ಟ್ ಕೊಡ್ತಕ್ಕಂಥ ಕೆಲಸವನ್ನು ಅಥವಾ ಅವರ ಪ್ರತಿಭೆಗಳನ್ನು ರಾಜ್ಯ ಮತ್ತು ರಾಷ್ಟ್ರಕ್ಕೆ ಗುರುತಿಸ್ತಕ್ಕಂಥ ಪ್ರಯತ್ನವನ್ನು ಅಭಯ ಚಂದ್ರ ಜೈನ್ ಅವರು ಮಾಡಿದ್ದಾರೆ ಭಾಳ ಒಂದು ಪ್ರಾಮಾಣಿಕ ಮತ್ತು ಸಜ್ಜನಿಕ ಸ್ವಲ್ಪ ಅವರಿಗೆ ಮುಂಗೋಪ ಬಿಟ್ಟರೆ ಅವರು ರಾಜಕೀಯದ ಜೀವನದಲ್ಲಿ ಒಬ್ಬ ಶುದ್ಧ ಮತ್ತು ಭಾಳ ಒಂದು ಶುದ್ಧ ಹೃದಯವಂತ ಮತ್ತುಲ್ಲ ಶುಭ್ರ ಹಸ್ತದಿಂದ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ರಾಜಕಾರಣಿ ಇವತ್ತು ಇಲ್ಲಿ ಮು ಮುಖ್ಯವಾಗಿರ್ತಕ್ಕಂಥದ್ದು ಅವರ ಒಂದು ನಾಯಕತ್ವದ ಅಡಿಯಲ್ಲಿ ಅವರು ಅವರನ್ನು ಮಂತ್ರಿ ಸ್ಥಾನದಿಂದ ಕೈಬಿಟ್ಟಾಗಲೂ ಕೂಡ ಯಾವ ರೀತಿಯಲ್ಲಿ ನಡ್ಕೊಂಡಿದೆ ಮನುಷ್ಯ ಹೇಳುವಂಥದ್ದು ಪ್ರಮುಖ ನಾನು ಕಂಡಿರ್ತಕ್ಕಂಥ ಎರಡು ಮಂತ್ರಿಗಳಲ್ಲಿ ಅವರು ಅವರನ್ನು ಮಂತ್ರಿಮಂಡಲದಿಂದ ಅಧಿಕಾರದಿಂದ ಬಿಟ್ಟಾಗ ಭಾಳ ಸಾಮಾನ್ಯವಾಗಿ ಎಲ್ಲರೊಟ್ಟಿಗೆ ಯಾವ ರೀತಿಯಲ್ಲಿ ಹಿಂದೆ ಇತ್ತು ಅದೇ ರೀತಿಯಲ್ಲಿ ಇದ್ದವರಲ್ಲಿ ನಾನು ಕಂಡದ್ದು ಒಂದು ಅಭಯ ಚಂದ್ರ ಜೈನ್ ಇನ್ನೊಂದು ನಮ್ಮ ರತ್ನ ಇದು ನಮ್ಮ ತೀರ್ಥಹಳ್ಳಿ ಕ್ಷೇತ್ರದ ನಮ್ಮ ಶಿಕ್ಷಣ ಸಚಿವರಾಗಿದ್ದಂಥ ರತ್ನಾಕರ್ ಅವರು ಭಾಳ ಅಂದರೆ ಆ ರೀತಿಯ ಜನಪ್ರತಿನಿಧಿಗಳು ನಮ್ಮಲ್ಲಿ ಇರಬೇಕಾಗಿದೆ ಅಂಥ ಜನಪ್ರತಿನಿಧಿಗಳು ಈ ಸಮಾಜದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದಾಗ ಅಧಿಕಾರವೇ ಶಾಶ್ವತ ಅಲ್ಲ ನಾವು ಯಾವುದೇ ರೀತಿಯಲ್ಲಿ ಜನರ ಸೇವೆಯನ್ನು ಇದ್ದೇವೆ ಇವತ್ತು ಅವರು ಹೇಳಿರ್ಬೋದು ಹೇಳಿದಂಥ ಸಂದರ್ಭ ಸನ್ನಿವೇಶ ಅದರ ಬಗ್ಗೆ ನನಗೆ ಹೆಚ್ಚು ತಿಳುವಳಿಕೆ ಇಲ್ಲ ಆದರೂ ಕೂಡ ಅವರು ಹೇಳಿರ್ಬೋದು ನಾನು ಮುಂದೆ ಒಬ್ಬ ಯುವಕನಿಗೆ ಒಬ್ಬರಿಗೆ ಅವಕಾಶ ಮಾಡಿ ರೀತಿಯಲ್ಲಿ ತಾನು ಮುಂದೆ ನಿಲ್ಲುವುದಿಲ್ಲ ಪಕ್ಷ ಏನಾದರೂ ಅವಕಾಶಗಳು ಮಾಡಿ ಹೇಳಿ ಅಂತೇಳಿ ಆ ದೃಷ್ಟಿಯಲ್ಲಿ ಬೇರೆ ಬೇರೆ ಜನ ಇವತ್ತು ಜನಪ್ರತಿನಿಧಿಗಳಾಗ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಎಲ್ಲರೂ ಕೇಳ್ತಾರೆ ಟಿಕೆಟ್ಗಳನ್ನು ಅದು ಮಿಥುನ್ ರೈ ಕೇಳ್ಬೋದು ಐವಂಡಿಸೋಜ ಕೇಳ್ಬೋದು ದೇವಪ್ರಸಾದ್ ಶೆಟ್ಟಿ ಅವರು ಕೇಳ್ಬೋದು ಇನ್ನೊಬ್ರು ಕೇಳ್ಬೋದು ಕೇಳ್ತಕ್ಕಂಥ ಹಕ್ಕು ಪ್ರತಿಯೊಬ್ಬರಿಗಿದೆ ಆದರೆ ಪಕ್ಷ ಅಂತಿಮವಾಗಿ ಯಾರನ್ನು ಅದು ಇಳಿಸ್ತದೆ ಆ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಆ ಭಾಗದಲ್ಲಿ ಕೂಡ ಮುಲ್ಕಿ ಮುಡುಬಿದ್ರೆ ಇರ್ಬೋದು ಇಡೀ ಅವಿಭಜಿತ ಜಿಲ್ಲೆಯ ಹದಿಮೂರು ಕ್ಷೇತ್ರಗಳಲ್ಲಿ ಕೂಡ ಕಾಂಗ್ರೆಸ್ಸನ್ನು ಗೆಲ್ಲಬೇಕಾಗಿದ್ದರೆ ಏನು ತಂತ್ರಗಾರಿಕೆಯನ್ನು ಮಾಡಬೇಕು ಅದನ್ನು ಮಾಡ್ತದೆ ಅದನ್ನು ಪಕ್ಷದ ಹಿರಿಯರು ಕೂಡ ಮಾರ್ಗದರ್ಶನ ಮಾಡ್ತಾರೆ ಆ ನಿಟ್ಟಿನಲ್ಲಿ ಈ ಜಿಲ್ಲೆಯ ಕಾಂಗ್ರೆಸ್ ಸಮಿತಿಗಳು ಜಿಲ್ಲಾ ಕಾಂಗ್ರೆಸ್ ಸಮಿತಿಗಳು ಮತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳು ಒಂದು ಒಳ್ಳೆಯ ಒಮ್ಮತದ ಅಭ್ಯರ್ಥಿಗಳನ್ನ ಒಂದು ರೀತಿಯಲ್ಲಿ ಕೊಡ್ತದೆ ಎಂಬ ಒಂದು ವಿಶ್ವಾಸ ಅದನ್ನ ಪಕ್ಷದ ಹೈಕಮಾಂಡ್ ಕೂಡ ಅದೇ ರೀತಿಯಲ್ಲಿ ನಡ್ಕೊಳ್ತದೆ ಹಿಂದಿನ ಸಚಿವರನ್ನು ಗಮನಿಸಿದ್ರೆ ಅದಕ್ಕಿಂತ ಹಿಂದಿನ ಟರ್ಮ್ ಅಲ್ಲಿರುವಂತಹ ಸೋಮಪ್ಪ ಸುವರ್ಣ ಆಗಿರ್ಬೋದು ಅವರ ನಂತರ ಅಭಯ್ ಚಂದ್ರ ಜೈನ್ ಪ್ಲೇಸ್ಗೆ ಬಂದ್ರು ಇದೀಗ ಮತ್ತೆ ಮಿಥುನ್ ರೈ ಅವರಿಗೆ ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇದರಲ್ಲಿ ಅಸಮಾಧಾನ ಇದೆ ಬಂಟ್ ಕಮ್ಯುನಿಟಿಯ ಏನೋ ಶಾಸಕರಿದ್ರು ಅವರು ಅಭಯ ಚಂದ್ರ ಜೈನ್ ಅವರಿಗೆ ತೆರವು ಮಾಡಿ ಕೊಟ್ಟರು ಮತ್ತೆ ಬಂಟ್ಸ್ ಕಮ್ಯುನಿಟಿಯ ಯಾವುದೋ ಒಂದು ವ್ಯಕ್ತಿಗಳನ್ನೇ ಇಲ್ಲಿ ಕೂರಿಸುವಂತ ವ್ಯವಸ್ಥೆಗಳು ಆಗ್ಬೇಕಿತ್ತು ಇಲ್ಲಿ ಕಾಂಗ್ರೆಸ್ ಇದನ್ನು ಕಡೆಗಣನೆ ಮಾಡ್ತಾ ಇದೆ ಗುರುರಾಜ್ ತುಗುರ್ ಅವರನ್ನು ಕಡೆಗಣನೆ ಮಾಡಿತು ಅವರು ಬಹಳಷ್ಟು ಅಹ್ ಕೆ ಪಿ ಸಿ ನ ಸದಸ್ಯರು ಆಗಿದ್ದವರು ಯಾಕೆ ಅವರನ್ನೆಲ್ಲ ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಈಗ ಬಹಳಷ್ಟು ಜನ ಆಕಾಂಕ್ಷಿಗಳಿರ್ತಾರೆ ತಾವು ಸಾವಿರದ ಒಂಬೈನೂರ ಎಂಬತ್ತರ ನಂತರದ ಒಂದು ವ್ಯವಸ್ಥೆಯನ್ನು ನೋಡಿದರೆ ಅಲ್ಲಿ ಶ್ರೀತ ಡಿ ಡಿ ಕಟ್ಟೆಮಾರ್ ಅವರಿಗೂ ಕೂಡ ಪಕ್ಷ ಟಿಕೆಟ್ ಕೊಟ್ಟಿತ್ತು ಆಮೇಲೆ ಸೋಮಪ್ಪ ಸುವರ್ನರಿಗೂ ಅವಕಾಶಗಳು ಕೊಟ್ಟಿತ್ತು ನಮ್ಮನ್ನು ಬಿಟ್ಟಾಗಲಿದಂಥ ಗುಣ ದಿವಂಗತ ಗುಣಪಾಲ್ ಶೆಟ್ಟಿಯವರು ಆ ಭಾಗದಲ್ಲಿ ಪಕ್ಷವನ್ನು ಕಟ್ಟುವಲ್ಲಿ ಬಹಳಷ್ಟು ಸೇವೆಯನ್ನು ಮಾಡಿದವರಿದ್ದರು ಇವತ್ತು ಇದೆಲ್ಲದ ಸಂದರ್ಭದಲ್ಲಿ ಅಭಯ್ ಚಂದ್ರ ಜೈನ್ ಅವರು ಒಂದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಅಥವಾ ಜೈನ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿ ವಿಧಾನ ಪರಿಷತ್ತಿನಲ್ಲಿ ಒಬ್ಬ ಸದಸ್ಯನಾಗಿ ಪ್ರಾಮಾಣಿಕವಾದಂಥ ಸೇವೆಯನ್ನು ಜಿಲ್ಲೆಗೆ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಅವರ ಇತರ ಸೇವೆಗಳು ಕೂಡ ಇಲ್ಲಿ ಪರಿಗಣಿಸಲ್ಪಟ್ಟು ಜನ ಅವರನ್ನು ಬಹಳಷ್ಟು ಅಂತರದಲ್ಲಿ ಆ ಭಾಗದಲ್ಲಿ ಗೆಲ್ಲಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಇವತ್ತು ಅವರು ನಾಳೆ ವಾತಾವರಣ ಹೇಗೆ ಬರ್ತದೆ ಅಂತೇಳಿ ಗೊತ್ತಿಲ್ಲ ಇವತ್ತು ಪಕ್ಷ ಆ ಒಂದು ಚರ್ಚೆಗೆ ಪ್ರಾರಂಭ ಮಾಡಿಲ್ಲ ಯಾರು ಅಭ್ಯರ್ಥಿಗಳಾಗಬೇಕು ಎಂಬುದರ ಬಗ್ಗೆ ಯಾವುದೇ ಪ್ರದೇಶ್ ಕಾಂಗ್ರೆಸ್ ಇನ್ನೂ ಕೂಡ ಅದರ ಬಗ್ಗೆ ಒಂದು ಪ್ಯಾನೆಲ್ ಆಫ್ ನೇಮ್ಸ್ಗಳನ್ನು ಕಳಿಸಿ ಅಂತೇಳಿ ಎಲ್ಲೂ ಹೇಳಿಲ್ಲ ಹೇಳಿದಾಗ ಅದನ್ನು ಜಿಲ್ಲಾ ಕಾಂಗ್ರೆಸ್ ಸಮಿತಿಯವರು ಆ ಪ್ಯಾನಲ್ ಆಫ್ ನೇಮ್ ಹೆಸರುಗಳನ್ನು ಕಳಿಸ್ಕೊಡ್ತಾರೆ ಅದನ್ನು ಸ್ಕೂಟಿನೈಸ್ ಮಾಡಿ ಪ್ರದೇಶ್ ಕಾಂಗ್ರೆಸ್ ಸಮಿತಿಯವರು ಆಲ್ ಇಂಡಿಯಾ ಕಾಂಗ್ರೆಸ್ ಸಮಿತಿಯ ವರಿಷ್ಠ ಮಂಡಳಿಗೆ ಕಳಿಸ್ಕೊಡ್ತದೆ ಶ್ರೀಮತಿ ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ಮತ್ತು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅದೇ ರೀತಿಯಲ್ಲಿ ನಾಳೆ ಸ್ಕ್ರೀನಿಂಗ್ ಕಮಿಟಿ ಇರ್ತದೆ ಬೇರೆ ಬೇರೆ ಕಮಿಟಿಗಳು ಅದನ್ನು ಸ್ಕ್ರೀನ್ ಮಾಡೋದ್ರ ಮೂಲಕ ಯಾವ್ಯಾವ ಸಮಾಜಕ್ಕೆ ಯಾವ್ಯಾವ ವರ್ಗಕ್ಕೆ ಯಾವ್ಯಾವ ರೀತಿಯಲ್ಲಿ ಮಹಿಳೆಯರಿಗೆ ಎಲ್ಲಿ ಕೊಡಬೇಕು ಯುವಕರಿಗೆ ಎಲ್ಲಿ ಕೊಡಬೇಕು ಎಲ್ಲವನ್ನೂ ಕೂಡ ಇಡೀ ರಾಜ್ಯವನ್ನ ರಾಜ್ಯದ ಇನ್ನೂರ ಇಪ್ಪತ್ತ ನಾಲ್ಕು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಪರಿಗಣನೆ ಮಾಡ್ತದೆ ಎಲ್ಲ ಸಮಾಜ ಎಲ್ಲ ವರ್ಗಗಳಿಗೂ ಕೂಡ ಸೂಕ್ತ ಪ್ರಾತಿನಿಧ್ಯವನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತದೆ ಈಗ ಯಾರು ನಾನೀಗಾಗಲೇ ಹೇಳಿದ್ದೆ ಯಾರು ಎಲ್ಲಿಗೆ ಪ್ರಯತ್ನ ಮಾಡಲಿಕ್ಕೆ ಅವ್ರಿಗೆ ಅವ್ರಿಗೆ ಅವಕಾಶಗಳಿದೆ ಅದು ಐವನ್ ಅವ್ರು ಮಾಡ್ಬೋದು ಮಿಥುನ್ ರೈ ಅವರು ಮಾಡ್ಬೋದು ದೇವಪ್ರಸಾದ್ ಶೆಟ್ಟಿ ಅವರು ಮಾಡ್ಬೋದು ಅಥವಾ ಇನ್ನೊಬ್ಬ ಕಾರ್ಯಕರ್ತ ಮಾಡ್ಬೋದು ಮಾಡಬಾರದು ಅಂತ ಹೇಳ್ತಕ್ಕಂಥ ಪ್ರಶ್ನೆ ಇಲ್ಲಿಯಲ್ಲೂ ಇಲ್ಲ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾದರೂ ಪಕ್ಷಕ್ಕೆ ಇರುಸುಮುರುಸು ಆಗ್ತಕ್ಕಂಥ ಒಂದು ಗೊಂದಲದ ವಾತಾವರಣಗಳನ್ನಷ್ಟೇ ನಿರ್ಮಾಣ ಮಾಡಬಾರದು ಎಂಬುದು ಹೊರತುಪಡಿಸಿದರೆ ಅದು ಯಾರು ಕೇಳ್ತಕ್ಕಂಥ ಅವಕಾಶಗಳು ಪ್ರತಿಯೊಬ್ಬರಿಗಿದೆ

ನಮಗೆ ಒಂದು ಲೋಕಸಭೆಗೆ ಸ್ಪರ್ಧೆ ಮಾಡಬೇಕು ನಾನೇ ಅವತ್ತು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷನಾಗಿದ್ದೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ನಾಯಕರುಗಳು ಕೂಡ ಈ ಇನ್ಕ್ಲೂಡಿಂಗ್ ಜನಾರ್ದನ್ ಪೂಜಾರಿಜಿಯವರು ಕೂಡ ಅಲ್ಲಿ ಆ ಸಂದರ್ಭದಲ್ಲಿ ಅವರ ಹೆಸರುಗಳು ಕೂಡ ಪರಿಗಣಿಸಲ್ಪಟ್ಟಿತು ಆಮೇಲೆ ವಿನಯ್ ಕುಮಾರ್ ಅವರನ್ನೇ ಒಂದು ಅಂತಿಮವಾಗಿ ಆಸ್ಕರ್ ಫೆರ್ನಾಂಡಿಸ್ರವರು ಪ್ರತಾಪ್ ಚಂದ್ರ ಅವರು ಕೂಡ ಆ ಸಂದರ್ಭದಲ್ಲಿ ಹೆಚ್ಚು ಪ್ರಮುಖ ಪಾತ್ರವನ್ನು ಆ ಒಂದು ಸಂದರ್ಭದಲ್ಲಿ ವಹಿಸಿದರು ವಹಿಸುವುದರ ಮೂಲಕ ಇವತ್ತು ಅವರು ಲೋಕಸಭೆಗೆ ನಾವು ಮೂವತ್ತು ಸಾವಿರ ಅಧಿಕ ಮತಗಳಲ್ಲಿ ಗೆಲ್ತಕ್ಕಂಥ ಒಂದು ವಾತಾವರಣ ಕೂಡ ಆ ಸಂದರ್ಭದಲ್ಲಿ ನಿರ್ಮಾಣ ಆಗಿತ್ತು ಆಮೇಲೆ ನಡೆದಂಥ ಆ ಏನು ವಿಧಾನಸಭೆಯ ಚುನಾವಣೆಯಲ್ಲಿ ಕೂಡ ನಮಗೆ ನನಗೆ ಒಂದು ಮನಸ್ಸಿನಲ್ಲಿ ನೋವಿನ ಸಂಗತಿ ಅಂತ ಅಂತೇಳಿದರೆ ಎಲ್ಲ ಕ್ಷೇತ್ರದಲ್ಲಿ ನಾವು ಗೆದ್ದೆವು ನಾಲ್ಕು ಕ್ಷೇತ್ರದಲ್ಲಿ ಪ್ರತಾಪ್ ಚಂದ್ರ ಶೆಟ್ಟರು ಕುಂದಾಪುರದಲ್ಲಿ ಒಂದು ಸಾವಿರ ಓಟಿಗೆ ಸೇಲ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಯಿತು ನಾನು ಅವತ್ತು ಅಧ್ಯಕ್ಷನಾಗಿತ್ತು ಅದೇ ಸಂದರ್ಭದಲ್ಲಿ ಮತ್ತೆ ನಡೆದಂತ ಜಿಲ್ಲಾ ಪಂಚಾಯತ್ಗಳ ಚುನಾವಣೆಯಲ್ಲಿ ನೂರಲ್ಲಿ ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ಜಿಲ್ಲಾ ಪಂಚಾಯತ್ ಗೆದ್ದೆವು ಮೂರು ತಾಲೂಕಿನಲ್ಲಿ ತಾಲೂಕು ಪಂಚಾಯತ್ಗಳಲ್ಲಿ ನೂರು ಸ್ಥಾನದಲ್ಲಿ ತೊಂಬತ್ತೊಂಬತ್ತು ಸ್ಥಾನವನ್ನು ನಾವು ಗೆದ್ದೆವು ಬರೀ ಒಂದು ಸ್ಥಾನ ನಾವು ಕಾರ್ಕಳದಲ್ಲಿ ಕಳ್ಕೊಳ್ಬೇಕಾಯ್ತು ಇದು ಆವತ್ತಿನ ಒಂದು ಕಾರ್ಯಕರ್ತರ ಒಗ್ಗಟ್ಟು ಎಲ್ಲಿ ಕಾರ್ಯಕರ್ತರು ಒಗ್ಗಟ್ಟಾಗಿರ್ತಾರೆ ಅದು ಅವಿಭಜಿತ ಜಿಲ್ಲೆಯಲ್ಲಿ ಕೂಡ ಅದೇ ರೀತಿಯ ರಿಸಲ್ಟ್ ಈ ಜಿಲ್ಲೆಯಲ್ಲಿ ಕೂಡ ಬಂತು ಇವತ್ತು ಅವಿಭಜಿತ ಜಿಲ್ಲೆಯಲ್ಲಿ ಎಂಟರಲ್ಲಿ ಏಳು ಸ್ಥಾನ ನಾವು ಗೆದ್ದಿದ್ದೇವೆ ಮುಂದಿನ ದಿನಗಳಲ್ಲಿ ಎಂಟರಲ್ಲಿ ಎಂಟನ್ನು ಗೆಲ್ಲಬೇಕಾಗಿದ್ದರೆ ನಾವು ಏನು ಮಾಡಬೇಕು ಸುಳ್ಯ ನಾವು ಬಹಳ ಅಂತರದ ಮತದಲ್ಲಿ ಡಾಕ್ಟರ್ ಟಗು ಅವರು ಬರೇ ನಾಲ್ಕು ಸಾವಿರ ಮತಗಳಲ್ಲಿ ಸೋಲ್ತಕ್ಕಂಥ ವಾತಾವರಣ ಆಯ್ತು ಅಲ್ಲಿ ಅದನ್ನು ಗೆಲ್ಲಬೇಕಾಗಿದ್ದರೆ ಏನು ತಂತ್ರಗಾರಿಕೆ ಮಾಡಬೇಕು ಎಂಬುದನ್ನು ಖಂಡಿತವಾಗಿಯೂ ಕೂಡ ಇವತ್ತು ನಿನ್ನೆ ನಮ್ಮ ಪ್ರದೇಶ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರಾದ ದಿನೇಶ್ ಗುಂಡೂರಾವ್ ಅವರು ಎ ಸಿ ಸಿ ಕಾರ್ಯದರ್ಶಿಗಳು ಆ ಭಾಗಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಇವತ್ತು ಪುತ್ತೂರಿಗೂ ಕೂಡ ಭೇಟಿಯನ್ನು ನಿನ್ನೆ ಕೊಟ್ಟಿದ್ದಾರೆ ಇವತ್ತು ಮುಂದಿನ ದಿನಗಳಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಇವತ್ತು ಪಕ್ಷದ ನಾಯಕರು ಜಿಲ್ಲಾ ಪ್ರವಾಸವನ್ನು ಮಾಡುವುದರ ಮೂಲಕ ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಚಾಲನೆ ಇವತ್ತು ಪಕ್ಷಕ್ಕೆ ಸಿಕ್ಕಿದೆ ಪಕ್ಷ ಸಂಘಟನಾತ್ಮಕವಾಗಿ ಇವತ್ತು ಮುಂದುವರಿತಕ್ಕಂಥ ಒಂದು ಪ್ರಯತ್ನ ಎಲ್ಲ ಕ್ಷೇತ್ರದಲ್ಲಿ ಕೂಡ ಮಾಡ್ತಾ ಇದೆ ಖಂಡಿತವಾಗಿ ಕೂಡ ನಮ್ಗೆ ವಿಶ್ವಾಸ ಇದೆ ಕಾಂಗ್ರೆಸ್ ರಾಜ್ಯದಲ್ಲಿ ಹೆಚ್ಚು ಸ್ಥಾನವನ್ನ ಪಡೀತದೆ ಅಲ್ವಾ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡೋದು ಎಷ್ಟರ ಮಟ್ಟಿಗೆ ಸೂಕ್ತ ಅಲ್ವಾ ಅದು ಈಗ ರಾಜಕೀಯ ಮಾಡ್ತಕ್ಕಂತ ವ್ಯಕ್ತಿಗಳ ಜೊತೆಯಲ್ಲಿ ನಾವು ಚರ್ಚೆ ಮಾಡಲ್ಲ ಅವರು ಕೇಳಿದಾಗ ಹೇಳ್ತಾರೆ ಹಿಂದಿನಿಂದ ಕಾಂಗ್ರೆಸ್ಸಿನಿಂದ ಬಳುವಳಿ ನಮಗೆ ಈಗ ನಾವು ಅದು ಮಾಡಿದ್ರೆ ಹಿಂದೆ ಅವರ ಖಂಡಿತವಾಗಿಯೂ ಕೂಡ ಎಲ್ಲಿಯೂ ಕೂಡ ನಾವು ಅಂತ ಒಂದು ಸನ್ನಿವೇಶಗಳನ್ನು ನಿರ್ಮಾಣ ಮಾಡಬಾರ್ದು ಸಾವು ಯಾರ ಮನೆಯಲ್ಲೂ ನಡೆಯದಿರಲಿ ಅಂತ ಹೇಳಿ ನಾವ್ ಹಾರೈಸಬೇಕೆ ವಿನಃ ಯಾರ ಮನೆಯಲ್ಲಿ ಸಾವಾದಾಗ ಅವರಿಗೆ ಸಾಂತ್ವನವನ್ನು ಕೊಟ್ಟು ಆ ಕುಟುಂಬಕ್ಕೆ ಒಂದು ಸಮಾಧಾನದ ಕನಿಷ್ಠ ಮಾತುಗಳನ್ನಾಡಿ ಅಥವಾ ಅದು ಯಾವ ಕಾರಣಕ್ಕೋಸ್ಕರ ಸಾವು ನಡೆಯಿತು ಎಂಬುದರ ಬಗ್ಗೆ ನಾವು ಅರ್ಥ ಮಾಡಿಕೊಂಡು ವಿಚಾರ ಮಾಡಿಕೊಂಡು ಅದರಲ್ಲಿ ಗೊಂದಲವನ್ನು ನಿರ್ಮಾಣ ಮಾಡದೆ ಅದು ನಾವು ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಾಗೆ ಇದು ಸಮಾಜದಲ್ಲಿ ಯಾರು ಸಮಾಜದ ಸಾಮರಸ್ಯವನ್ನು ಕಾಪಾಡ್ಕೊಂಡು ಹೋಗ್ತಕ್ಕಂಥ ರಾಜಕಾರಣಿಗಳಾಗ್ಬೋದು ಅಥವಾ ಧರ್ಮ ಪ್ರಚಾರಕರಾಗ್ಬೋದು ಅಥವಾ ಇತರ ಥರ ಮುಖಂಡರುಗಳಾಗ್ಬೋದು ಇದನ್ನು ಮಾಡಬೇಕಾಗಿದೆ ಹೊರತು ಅಲ್ಲಿ ಬೆಂಕಿ ಹಚ್ಚತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದು ಸಮಾಜದ ಒಂದು ಸಾಮರಸ್ಯಕ್ಕೆ ಒಳ್ಳೆಯ ಬೆಳವಣಿಗೆ ಅಲ್ಲ ಇದು ಖಂಡಿತವಾಗಿ ಕೂಡ ಅವರ ಆತ್ಮ ಒಪ್ಪಬೇಕು ಯಾವ ವ್ಯಕ್ತಿಗಳು ಅಲ್ಲಿ ಆ ರೀತಿಯ ಮಾತುಗಳನ್ನು ಆಡ್ತಾರೆ ಯಾವ ವ್ಯಕ್ತಿಗಳು ಯಾವ ರೀತಿಯ ಅವ್ರ ಹೃದಯವನ್ನು ಹೊಡಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅವರೇ ಅರ್ಥ ಮಾಡ್ಕೊಳ್ಬೇಕು ನಾವು ಮಾಡ್ತಕ್ಕಂಥದ್ದು ಸರಿಯೋ ಸರಿಯೋ ಅದು ಅವ್ರ ಅವರಿಗೆ ಅದು ಅದು ಅರ್ಥ ಆಗ್ತದೆ ಯಾವಾಗ ಸರಿಯಾದ ರೀತಿಯಲ್ಲಿ ಅದರ ತನಿಖೆಗಳು ನಡೆದಾಗ ಅಥವಾ ಆ ಸಾವಿಗೆ ಸಂಬಂಧಪಟ್ಟಂತೆ ಯಾಕೆ ಯಾರ ಮನೆಯಲ್ಲಿ ನಾನು ಈಗಾಗಲೇ ಹೇಳಿದೆ ಯಾರ ಮನೆಯಲ್ಲೂ ಸಾವು ಅಂತದ್ದು ನಡೆಯದಿರಲಿ ಯಾರ ಮನೆಯಲ್ಲೂ ನಡೆಯದಿರಲಿ ಅದು ಕಾಂಗ್ರೆಸ್ನವರ ಮನೆ ಆಗ್ಬೋದು ಬಿ ಜೆ ಪಿ ಅವರ ಮನೆ ಆಗ್ಬೋದು ಜನತಾದಳದವರ ಮನೆ ಆಗ್ಬೋದು ಯಾರದೇ ಒಬ್ಬ ಸಾ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಅಂಥ ಸಾವುಗಳು ಮಾಡಲಿಕ್ಕೆ ನಾವು ಬಿಡಬಾರ್ದು ಬಿಡ್ತಕ್ಕಂಥ ದೃಷ್ಟಿಯಲ್ಲಿ ಒಂದು ವೇಳೆ ಅಂಥ ಸನ್ನಿವೇಶಗಳು ನಡೆದಾಗ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ಇಲಾಖೆಗಳು ಕೂಡ ನಡಿ ತೆಗೆದುಕೊಳ್ಬೇಕು ಅದರಲ್ಲಿ ಎಲ್ಲಿಯೂ ಕೂಡ ತನಿಖೆಯಲ್ಲಿ ಕೂಡ ಯಾವುದೇ ರೀತಿಯ ವ್ಯತ್ಯಾಸಗಳು ಬರಬಾರ್ದು ಎಂಬುದು ನಮ್ಮ ಹಿನ್ನೆಲೆ ಮಾತ್ರವಲ್ಲ ಇದೊಂದು ಕಾಂಗ್ರೆಸ್ನ ಒಬ್ಬ ಕಾರ್ಯಕರ್ತನಾಗಿ ನನ್ನ ಅನಿಸಿಕೆಗಳು ಕೂಡ ಈಗಾಗಲೇ ಕಾಂಗ್ರೆಸ್ ಅಲ್ಲಿ ಬಹಳಷ್ಟು ವಲಸಿಗರು ಬಂದ್ರು ಅವರಿಗೆ ಮನೆ ಹಾಕುವಂತ ಕೆಲಸಗಳನ್ನು ಮಾಡ್ತಾ ಇದೆ ಕಾಂಗ್ರೆಸ್ ತಾವು ಸಿಎಂ ಇಂದ ಹಿಡಿದು ಕೆಳಗೆ ಜಿಲ್ಲಾ ಪಂಚಾಯತ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರವರೆಗೂ ನೋಡಬಹುದು ತಾವು ವಲಸಿಗರಿಗೆ ಸ್ಥಾನ ಕೊಡ್ತಾ ಇದೆ ಇದರಿಂದ ಬೇಸತ್ತು ವಲಸೆ ಹೋಗುವಂತ ಕೆಲಸಗಳು ಕಾಂಗ್ರೆಸ್ನಿಂದ ಆಗ್ತಾ ಇದೆ ಇದನ್ನು ಒಪ್ತಿರ ತಾವು ಈಗ ಕೆಲವೊಂದ್ಸಲ ಕಾಂಗ್ರೆಸ್ಗೆ ಯಾಕೆ ಬಂದರು ಯಾಕೆ ಮುಂದುವರೆದರೂ ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳನ್ನು ಒಪ್ಕೊಂಡಿದ್ದಾರೆ ಇಲ್ವಾ ಎಂಬ ಪ್ರಶ್ನೆಗಳು ಯಾವತ್ತೂ ಬರ್ತದೆ ಇವತ್ತು ಮೂಲ ಕಾಂಗ್ರೆಸ್ಸಿಗರು ಅಥವಾ ಹೊಸದಾಗಿ ಕಾಂಗ್ರೆಸ್ಸಿಗೆ ಸೇರಿದವರು ಎಂಬ ಒಂದು ಭಾವನೆಗಿಂತಲೂ ನಾವೆಲ್ಲರೂ ಒಟ್ಟು ಸೇರಿದಾಗ ಅದೊಂದು ಕುಟುಂಬ ಆಗಿ ಮಾರ್ಪಾಡಾಗ್ತದೆ ಸೇರಿದ ಮೇಲೆ ನಾವು ಅದನ್ನೊಂದು ಕುಟುಂಬವಾಗಿ ಇವತ್ತು ನಡ್ಕೊಂಡು ಬಂದಿದೆ ಇದು ಕಳೆದ ನಾಲ್ಕು ವರ್ಷದಲ್ಲಿ ಈ ಕುಟುಂಬ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಬಂದಿರುವುದರಿಂದ ಇವತ್ತು ಡಾಕ್ಟರ್ ಪರಮೇಶ್ವರ್ ಅವರು ಇವತ್ತು ಏನು ಆರು ವರ್ಷಗಳಿಂದ ಅಧ್ಯಕ್ಷರಾಗಿ ಮುಂದುವರೆದು ಮತ್ತೆ ಮುಂದಿನ ಒಂದು ಸಾಲಿಗೂ ಕೂಡ ಮುಂದಿನ ಚುನಾವಣೆ ತನಕ ಅವರನ್ನು ಮುಂದುವರಿಸ್ತಕ್ಕಂಥ ಅವಕಾಶಗಳು ಕೂಡಿ ಬಂದು ಅವರು ಮಾಡಿರ್ತಕ್ಕಂಥ ಅವರು ಚುನಾವಣೆಯಲ್ಲಿ ಅನುಭವಿಸಿದರು ಆದರೂ ಕೂಡ ಕಾಂಗ್ರೆಸ್ ಪಕ್ಷ ಅವರನ್ನು ವಿಧಾನ ಪರಿಷತ್ತಿಗೆ ತಂದು ಗೃಹ ಖಾತೆಯಂಥ ಸಚಿವ ಸ್ಥಾನವನ್ನು ಅವರಿಗೆ ಕೊಡುವುದರ ಮೂಲಕ ಮತ್ತೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದೆ ಇವತ್ತು ಅವರು ಗೃಹ ಖಾತೆಯನ್ನು ಬಿಟ್ಟುಕೊಟ್ರು ಯಾಕೆ ಅಂತೇಳಿದರೆ ಇವತ್ತು ರಾಜ್ಯದಲ್ಲಿ ಸಮರ್ಪಕವಾಗಿರ್ತಕ್ಕಂಥ ಆಡಳಿತ ನಡೆಸಬೇಕು ಪಕ್ಷಕ್ಕೆ ಹೆಚ್ಚು ಸಮಯವನ್ನು ವ್ಯಯಿಸಬೇಕು ಆದರೆ ದೃಷ್ಟಿಯಲ್ಲಿ ಇವತ್ತು ಡಾಕ್ಟರ್ ಪರಮೇಶ್ವರ್ ಅವರು ರಾಜ್ಯದ ಒಂದು ಜವಾಬ್ದಾರಿಯನ್ನು ಹೊತ್ತು ಹೊಸ ಅವರ ಒಂದು ಪಕ್ಷದ ಪದಾಧಿಕಾರಿಗಳನ್ನು ಕೂಡ ನೇಮಕ ಮಾಡುವುದರ ಮೂಲಕ ಒಂದು ದೊಡ್ಡ ಚಾಲನೆಯನ್ನು ಕೊಟ್ಟಿದ್ದಾರೆ ಇವತ್ತು ನಾವು ಕರಾವಳಿಯಲ್ಲಿ ನೋಡಿದೆವು ಚುಂದ ಚುನಾವಣೆಗೆ ಮುಂಚೆ ಕಾಂಗ್ರೆಸ್ ನಡಿಗೆ ಸಾಮರಸ್ಯದ ಕಡೆಗೆ ಕಾಂಗ್ರೆಸ್ ನಡಿಗೆಗಳು ಪ್ರಾರಂಭ ಆಯಿತು ಇವತ್ತು ಅದೇ ರೀತಿಯ ಕಾರ್ಯಕ್ರಮಗಳು ಇವತ್ತು ಮತ್ತೆ ರೂಪನೆಗೊಂಡಿದೆ ಅದು ಮತ್ತೆ ಮುಂದಿನ ದಿನಗಳಲ್ಲಿ ಅವರು ವಿಸ್ತಾರವಾಗಿ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಕೂಡಲ ಸಂಗಮದಲ್ಲಿ ಒಂದು ಸಭೆ ನಡೆಯಿತು ನಮ್ಮ ಎಸ್ ಆರ್ ಪಾಟೀಲ್ರವರು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಾಗ ಸುಮಾರು ಎರಡು ಲಕ್ಷದಷ್ಟು ಜನ ಅಲ್ಲಿ ಸೇರಿದರು ಉತ್ತರ ಕರ್ನಾಟಕದ ಜ ಭಾಗದಲ್ಲಿ ಭಾಳಷ್ಟು ದೊ ದೊಡ್ಡ ಸಂದೇಶ ಇವತ್ತು ಎಸ್ ಆರ್ ಪಾಟೀಲ್ ಅಂತ ಒಬ್ಬ ಹಿರಿಯ ರಾಜಕಾರಣಿ ಅಲ್ಲಿ ಅವರ ಅಧಿಕಾರದ ಸ್ವೀಕಾರದ ಸಂದರ್ಭದಲ್ಲಿ ಹೋಗಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಆ ಭಾಗದಲ್ಲಿರ್ತಕ್ಕಂಥ ನಮ್ಮ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಅವರಿರ್ಬೋದು ಎಚ್ ಕೆ ಪಾಟೀಲ್ ಅವರಿರ್ಬೋದು ಇವರೆಲ್ಲ ಇವತ್ತು ಒಂದು ರೀತಿಯ ಎಚ್ ಕೆ ಪಾಟೀಲ್ರ ಬಗ್ಗೆ ಒಬ್ಬ ದೂ ದೂರದರ್ಶಿ ಇದ್ದಂಥ ರಾಜಕಾರಣಿ ಒಬ್ಬ ಪ್ರಾಮಾಣಿಕ ಒಬ್ಬ ಸರಳ ಸಜ್ಜನಿಕ ಇವತ್ತು ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ರಾಜ್ಯದ ಜನರಿಗೆ ಕೊಟ್ಟಿದ್ದಾರೆ ಇವತ್ತು ಇದೆಲ್ಲ ನಾವು ಇದನ್ನೆಲ್ಲ ಇಟ್ಕೊಂಡು ಜನರ ಮುಂದೆ ಹೋಗ್ಲಿಕ್ಕೆ ಯಾವುದೇ ರೀತಿಯಲ್ಲಿ ಕಷ್ಟ ಆಗುದಿಲ್ಲ ಅದು ಉತ್ತರ ಕರ್ನಾಟಕದಲ್ಲಿ ಇರ್ಬೋದು ಮೈಸೂರು ಭಾಗದಲ್ಲಿ ಇರ್ಬೋದು ಕರಾವಳಿ ಭಾಗದಲ್ಲಿ ಇರ್ಬೋದು ಯಾವುದೇ ರೀತಿಯ ಒಂದು ಪಿತೂರಿಗಳು ಕೂಡ ಇಲ್ಲಿ ನಡೆಯುವುದಿಲ್ಲ ಎಂಬುದು ನಮ್ಮ ಅನಿಸಿಕೆ ಎಸ್ ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಬಂದು ಇವತ್ತು ಹಂಚಿಕೊಂಡ್ರಿ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದ ಎಸ್ ವೀಕ್ಷಕರೇ ಇದು ಇಷ್ಟು ಈ ಹೊತ್ತಿನ ವಿಶೇಷ ನಾಳೆ ಇದೇ ಸಮಯಕ್ಕೆ ಭೇಟಿ ಆಗ್ತೇನೆ ಸುದ್ದಿ ಮಾಹಿತಿ ಮನರಂಜನೆ ನೋಡ್ತಾ ಇರಿ ಸ್ಪಂದನ